सह वीर्यं करवावहै तेजस्विनावधीतमस्तु मा विद्विषावहै ॐ शांति 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 हरि ओम। स्कंद स्कंदधरो धुर्यो वरदो वायुवाहनः वासुदेवो बृहद्भानु आदिदेवः पुरंदरः। स्कंद स्कंदधरो धुर्यो वरदो वायुवाहनः वासुदेवो बृहद्भानु आदिदेवः पुरंदरः। ओम स्कंदाय नमः। स्कंद ಸ್ಕಂದನಿಗೆ ನಮಸ್ಕಾರ. ಯಾವ ಸ್ಕಂದ ಇವನು ಅಂತನ್ನುವ ಪ್ರಶ್ನೆ ಹೇಳ್ತದೆ. ಸ್ಕಂದ ಅಂತಂದ್ರೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಶಿವನ ಮಗ, ಷಡಾನನ ಅಂತನ್ನುವ ಹೆಸರಿದೆ. ಇಲ್ಲಿ ಸ್ಕಂದ ಅಂತ ವಿಷ್ಣುವನ್ನ ಕರೆಯಲಾಗಿದೆ. ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನ ಶಿವ ಅಂತ ಕೂಡ ಕರೆಯಲಾಗಿದೆ. ಹಾಗೆ ಇಲ್ಲಿ ಸ್ಕಂದ ಅಂತ ಕೂಡ ಕರೆಯಲಾಗಿದೆ. ಗಣೇಶ್ವರ ಅಂತ ಕೂಡ ಕರೆಯಲಾಗಿದೆ. ಆದರೆ ನಾವು ತಿಳಿದಿದ್ದೇವೆ, ವಿಷ್ಣುವಿನ ಸಂತಾನವೇ ಬೇರೆ, ಶಿವನ ಸಂತಾನವೇ ಬೇರೆ ಅಂತ. ಆ ತರಹ ನಮ್ಮ ಮನಸ್ಸಿಗೆ ಮೊದಲಿನಿಂದಲೂ ಕೂಡ ಬೋಧನೆಯನ್ನ ಕೊಡ್ತಾ ಬರಲಾಗಿದೆ. ಆದ್ರಿಂದಲೇನೆ ನಾವು ಅವನು ಬೇರೆ ಇವನು ಬೇರೆ ಅಂತ ತಿಳಿದು ಬಹಳ ಗೊಂದಲಕ್ಕೆ ಸಿಕ್ಕಿಕೊಂಡಿದ್ದೇವೆ. ಬಾಲ್ಯದಲ್ಲೇನೇ ಹಿಂದೂ ವಂಶದಲ್ಲಿ ಹುಟ್ಟಿದಂತಹ ಒಂದು ಮಗುವನ್ನ ಕ್ರೈಸ್ತ ಮಾತೆಯ ಮಡಿಲಲ್ಲಿ ಇಟ್ಟು ಬೆಳೆಸಿ ದೊಡ್ಡವನಾದ ಮೇಲೆ ಅವನು ಕ್ರೈಸ್ತನೇ ಜಗದೋದ್ಧಾರಕ ಅನ್ನೋ ಮಾತನ್ನು ಹೇಳ್ತಾನೆ. ಅವನ ರಕ್ತ ಹಿಂದೂ ರಕ್ತ, ಆದರೆ ಬಾಲ್ಯದಲ್ಲೇ ಅವನನ್ನು ಅವನ ತಂದೆ ತಾಯಂದಿರನ್ನ ವರ್ಗಾಯಿಸಿದ್ರಿಂದ ಅವನಿಗೆ ಆ ಬಗೆಯ ಸಂಸ್ಕಾರವೇ ಅಲ್ಲಿ ಸಿಕ್ಕಿ ಅವನು ಆ ಬಗೆಯ ಮಾತನ್ನೇ ಆಡುವಂತೆ ಆಯಿತು. ಆಲೋಚನೆ ಮಾಡಿ ನೋಡಿ, ನಾವೆಲ್ಲ ಎಷ್ಟರ ಮಟ್ಟಿಗೆ ಯಾವುದೋ ಒಂದು ಏಕನಿಷ್ಠೆ ಅದನ್ನು ಬೆಳೆಸಿಕೊಳ್ಬೇಕು ಅಂತನ್ನುವ ಉತ್ಸಾಹದಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳನ್ನು ಕೊನೆಗೂ ಬೇರೆ ಬೇರೆಯಾಗಿಯೇ ತಿಳಿದು ಆ ದೇವರಲ್ಲಿಯೂ ಕೂಡ ಜಗಳ ಉತ್ಪನ್ನ ಆಗುವಂತೆ ಮಾಡಿಬಿಡ್ತೇವೆ. ಹೀಗೆ ಇಲ್ಲಿ ಸ್ಕಂದ ಅನ್ನುವ ಶಬ್ದವನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಈ ತೊಡಕು ಕಂಡುಬರುತ್ತದೆ. ಆದರೆ ಈ ಶಬ್ದ ಇದೆಯಲ್ಲ, ಸಂಸ್ಕೃತ ಶಬ್ದ, ಈ ಸಂಸ್ಕೃತ ಶಬ್ದಕ್ಕೆ ಅದರದ್ದೇ ಆದಂತಹ ಒಂದು ಅರ್ಥ ಇರುತ್ತೆ. ಒಂದು ಉದಾಹರಣೆ ಕೊಡೋದಿದ್ರೆ, ಹರಿ ಅಂದರೆ ವಿಷ್ಣು ಅನ್ನುವ ಅರ್ಥವನ್ನು ಕೊಡಲಾಗಿದೆ. ಹರಿ ಅಂತನ್ನೋದಕ್ಕೆ ಏನರ್ಥ ಅಂತಂದರೆ, ಸ್ಮರಣ ಮಾತ್ರದಿಂದ ಮನುಷ್ಯನ
ಪಾಪವನ್ನ ಹರಿಸುವವನು ಹರಿ ಅಷ್ಟೇನೆ. ಹರಿ ಅನ್ನುವ ಆದಿತ್ಯ ಇದಾನೆ, ದ್ವಾದಶ ಆದಿತ್ಯರಲ್ಲಿ ಹರಿದ್ವರ್ಣವನ್ನು ಉತ್ಪನ್ನ ಮಾಡತಕ್ಕಂತಹ ಅವನಿಗೆ ಹರಿ ಅಂತ ಹೆಸರು. ದ್ವಾದಶ ಆದಿತ್ಯರಲ್ಲಿ ಅವನು ಒಬ್ಬ. ಇಲ್ಲಿ ಸಂಸ್ಕೃತದ ಭಾಷೆಗೆ ಅನುಸಾರವಾಗಿ ಏನು ಅರ್ಥ ಬರ್ತದೋ ಆ ಅರ್ಥವನ್ನು ಹೇಳಲಾಗ್ತದೆ. ಹರಿ ಅಂತ ಹೇಳಿದರೆ ಮಾಧ್ವರ ದೇವರು ಅಂತ ಎಲ್ಲೂ ಇಲ್ಲ, ಹರಿ ಸರ್ವೋತ್ತಮ ಅಂತ ಆ ವೈಷ್ಣವರು ಹೇಳ್ಬೋದು. ಅದು ಒಳ್ಳೆಯದು, ತಪ್ಪೇನಿಲ್ಲ ಅದರಲ್ಲಿ. ಹರಿಯೇ ಸರ್ವೋತ್ತಮ ಅಂತ ಅವರು ತಿಳ್ಕೊಳ್ಬೇಕು. ಆದರೆ ಆ ಕಾರಣದಿಂದ ಶಿವ ನಿಕೃಷ್ಟ ಆಗಬೇಕಾಗಿಲ್ಲ. ಯಾಕೆ ಅಂದರೆ ಯಾರು ಹರಿ ಅಂತ ಕರೆಯಿಸಿಕೊಂಡಿದ್ದಾನೋ ಅವನೇ ಶಿವನಾಗಿ ಇದ್ದಾನೆ. ಹರಿ ಅಂತಂದ್ರೆ ಸ್ಮರಣ ಮಾತ್ರದಿಂದ ಪಾಪವನ್ನು ಹರಿಸುವವನು, ಪರಿಹರಿಸುವವನು. ಶಿವ ಅಂದ್ರೆ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವವನು, ಮಂಗಳ ಸ್ವರೂಪಿ, ಇಷ್ಟೇ ಅರ್ಥ. ಆದರೆ ಅವನು ಜಟಾಧಾರಿಯಾದ ಶಿವನಾದದ್ದು ಹೌದು, ಇವನು ಶಂಖಚಕ್ರ ಗದಾ ಪದ್ಮಧಾರಿಯಾದ ಹರಿಯಾದದ್ದು ಹೌದು. ಅವನು ಆ ರೀತಿಯಲ್ಲಿ, ಇವನು ಈ ರೀತಿಯಲ್ಲಿ ಆವಿರ್ಭವಿಸಿದ್ದು ನಿಜ. ಕೊನೆಗೆ ಈ ಗಂಡಾಂತರವನ್ನು ಪರಿಹರಿಸುವುದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನರು ಕೂಡ ಸೇರಿ ದತ್ತಾತ್ರೇಯರಾಗಿ ನಮ್ಮ ಭ್ರಮೆಯನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದೇ ಶರೀರ, ಮೂರು ತಲೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಇಷ್ಟಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಭೇದ ಭಾವನೆ ಹಾಗೆ ಉಳಿದಿರುತ್ತದೆ. ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಗೆ ಅನುಸಾರವಾಗಿ ಅಸುರರೇ ಮೊದಲಾದಂತಹ ದುಷ್ಟರನ್ನ ನಾಶಗೊಳಿಸುವವನು. ಸ್ಕಂದಯತಿ, ಶೋಷಿಸುವವನು ಅಂತ ಅರ್ಥ. ಹೀಗೆ ಈ ಸಂಸ್ಕೃತ ಭಾಷೆಗೆ ಅನುಸಾರವಾಗಿ ಅರ್ಥ ಮಾಡಿಕೊಂಡಾಗ ಅವನು ಷಣ್ಮುಖ ಅಂತನೂ ಅರ್ಥ ಏನು ಬರಬೇಕಾಗಿಲ್ಲ. ಆದರೆ ಮುಂದಿನ ನಾಮ ಬರ್ತದೆ, ಓಂ ಸ್ಕಂದಧರಾಯ ನಮಃ. ಸ್ಕಂದನಿಗೂ ಧಾರಕನಾಗಿರುವವನಿಗೆ ನಮಸ್ಕಾರ. ಅವನೇ ಸ್ಕಂದ ಆದಮೇಲೆ ಅವನಿಗೆ ಆಧಾರ ಇನ್ನೊಬ್ಬ ಯಾಕೆ ಬರಬೇಕು? ಯಾವಾಗ ಸ್ಕಂದ ಧರ ಅನ್ನುವ ಅರ್ಥ ಶಬ್ದ ಬಂತೋ ಆಗ ಅವನು ಆ ಷಣ್ಮುಖ ಅಂತಲೇ ಅರ್ಥವನ್ನು ತೆಗೆದುಕೊಳ್ಬೇಕಾಗತ್ತೆ. ಷಣ್ಮುಖ ಸಕಲ ಅಸುರರನ್ನ ನಾಶ ಮಾಡಿದಂತಹ ಕತೆ ಬರ್ತದೆ. ಅಂತಹ ಸ್ಕಂದನಿಗೂ ಕೂಡ ಆಧಾರಕನಾದವನು ಪರಮಾತ್ಮ. ಓಂ ಧುರ್ಯಾಯ ನಮಃ. ಧುರ್ಯ ಲೋಕಗಳ ಭಾರವನ್ನು ಧರಿಸಿದವನು ಧುರ್ಯ. ಓಂ ವರದಾಯ ನಮಃ. ಅಸುರರನ್ನು ನಾಶ ಮಾಡಿ ಲೋಕ ಸಂರಕ್ಷಣೆ ಮಾಡಿ ಆ ನಾಶ ಮಾಡುವ ಕಾರ್ಯದಲ್ಲಿ ಎಷ್ಟೋ ಜನರಿಗೆ ಅಭಾವಗಳುಂಟಾಗಿರುತ್ತವೆ. ಆ ಅಭಾವವನ್ನು ಪರಿಹರಿಸುವುದಕ್ಕೋಸ್ಕರ ವರದನಾಗ್ತಾನೆ. ವರದ, ವರವನ್ನು ದ ಅಂದ್ರೆ ದಾನ ಮಾಡತಕ್ಕಂಥವನು, ಕೊಡತಕ್ಕಂಥವನು ವರದ. ಇಲ್ಲಿ ಈ ವರದ ಅಂತನ್ನುವ ಶಬ್ದ ಎಲ್ಲರಿಗೂ ಅನ್ವಯಿಸುವಂತೆ, ಎಲ್ಲರಿಗೂ ವರವನ್ನು ಕೊಡುವಂತೆ ಇರುವಂತಹ ದೇವರು ಅಂತ ಒಂದರ್ಥವಾದ್ರೆ, ಲೋಕಗಳ ಕಾರ್ಯಭಾರಗಳನ್ನು ವಹಿಸಿರುವಂತಹ ದೇವತೆಗಳಿಗೆ
ಅವರವರ ಇಷ್ಟಕ್ಕೆ ಅನುಸಾರ ವರಗಳನ್ನು ಕೊಟ್ಟವನು. ಸಪರ್ಯಗಾಚುಕ್ರಮ ಕಾಯಮೌರಣಮಸ್ನ ವಿರಗ್ ಶುದ್ಧಮ ಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂ ಭೂರ್ಯಾತಥ್ಯತೋರ್ಥಾನ್ ವ್ಯದಧಾಚ್ಛಾಶ್ವತಿಭ್ಯ ಸಮಾಭ್ಯ. ಶಾಶ್ವತಿಭ್ಯ ಸಮಾಭ್ಯರಾದಂತಹ ಲೋಕದ ನಾನಾ ದೇವತೆಗಳಿಗೆ ಅವರವರ ಕರ್ತವ್ಯಗಳನ್ನ ಹೊಣೆಗಳನ್ನ ವಹಿಸಿಕೊಟ್ಟಂತವನು ಆತ್ಮ ಸ್ವರೂಪನಾದ ಪರಮಾತ್ಮ ಅಂತ ಉಪನಿಷತ್ ವಾಕ್ಯವನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ಆ ಒಬ್ಬ ಪರಮಾತ್ಮ ಎಲ್ಲ ದೇವತೆಗಳನ್ನು ಸೃಷ್ಟಿಸಿ ಆ ದೇವತೆಗಳೆಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾದ ಕಾರ್ಯವನ್ನ ವಹಿಸಿಕೊಟ್ಟು ಆ ಕಾರ್ಯವನ್ನ ಯಶಸ್ವಿಯಾಗಿ ಈಡೇರಿಸಿಕೊಂಡು ಬರೋದಕ್ಕೆ ಏನೇನು ವರಗಳು ಬೇಕಾಗ್ತದೋ ಆ ವರಗಳನ್ನ ದಯಪಾಲಿಸಿದವನು ವರದನಾಗಿ ಅವನು ಪ್ರಕಟಗೊಂಡವನು. ಓಂ ವರದಾಯ ನಮಃ. ಓಂ ವಾಯುವಾಹನಾಯ ನಮಃ. ಪ್ರಾಣವಾಯುವನ್ನ ಬೀಸುವ ಸ್ವಭಾವ ಉಳ್ಳವನಾಗಿ ಮಾಡಿದವನು. ಪಂಚಭೂತಗಳಲ್ಲಿ ವಾಯು ಒಂದು ಮಹಾಭೂತ, ಆಕಾಶ ಒಂದು ಪಂಚ ಮಹಾಭೂತಗಳಲ್ಲಿ ಒಂದು, ಅದರ ನಂತರದ್ದೇ ವಾಯು. ಆಕಾಶಕ್ಕೆ ಸಂಚಲನ ಇಲ್ಲ, ಅದು ಸ್ಥಿರ, ಅದು ಅಚಲ. ಅದರ ನಂತರ ಉತ್ಪನ್ನವಾದಂತಹ ಈ ವಾಯು ಇದೆಯಲ್ಲ, ಈ ವಾಯುವನ್ನು ಮಾತ್ರ ಅಚಲವಾಗಿ ನಿಲ್ಲಿಸಲಿಲ್ಲ ಭಗವಂತ. ವಾಯುವಿನ ನಂತರ ಯಾವ್ದಾವುದು ಸೃಷ್ಟಿಯಾಗಿದೆಯೋ ಅವೆಲ್ಲಕ್ಕೂ ಕೂಡ ಚಲನೆ ಇದೆ. ಈ ಎಲ್ಲ ವಸ್ತುಗಳಿಗೂ ಆದಿ ವಸ್ತುವಾದಂತಹ ಪ್ರಾಣವಾಯು, ಆ ಪ್ರಾಣವಾಯುವಿಗೆ ಮೊದಲನೆಯ ಸಂಚಲನೆಯನ್ನು ಕೊಟ್ಟವನು ಪರಮಾತ್ಮ. ವಾಯು ವಾಹನ ವಹತಿ, ಅದು ಹರಿದಾಡುತ್ತದೆ, ಹರಿದಾಡುವಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಶ್ವೇತವಾಹನ ಅಥವಾ ಹಯವಾಹನ ಅಥವಾ ನಂದಿ ವಾಹನ ಅನ್ನುವ ಶಬ್ದವನ್ನು ಕೊಟ್ಟಾಗ ಅದಕ್ಕೆ ನೀವೇನು ಅರ್ಥವನ್ನು ಹೇಳ್ತೀರಿ? ಇದೇ ಶಬ್ದಕ್ಕೆ ಅನುಸಾರವಾಗಿ ನೀವು ಅದಕ್ಕೆ ಅರ್ಥವನ್ನು ಹೇಳಬಹುದಾಗತ್ತೆ. ನಂದಿಗೆ ನಡೆಯುವ ಶಕ್ತಿಯನ್ನು ಕೊಟ್ಟವನು ನಂದಿ ವಾಹನ. ವಾಯುವಾಹನ, ವಾಯುವಿಗೆ ಚಲನ ಶಕ್ತಿಯನ್ನು ಕೊಟ್ಟವನು, ಮೊದಲನ ಸಲ ಬೀಸುವಂತೆ ಮಾಡಿದವನು ಅಂತ ಹೇಳಿದ ಹಾಗೇನೇನೆ. ನಂದಿ ವಾಹನ ಅಂತ ಹೇಳಿದ್ರೆ ನಂದಿಯನ್ನ ಮೊದಲು ಹೆಜ್ಜೆ ಇಡಿಸಿದವನು ಅಂತ ಅರ್ಥ ಹೇಳಿದ್ರೆ ವ್ಯತ್ಯಾಸ ಆಗ್ಬಿಡ್ತದೆ. ನಂದಿಯ ಮೇಲೆ ಕುಳಿತುಕೊಂಡು ಸಂಚಾರ ಹೊರಟವನು ನಂದಿ ವಾಹನ, ಅಲ್ಲಿ ಅರ್ಥ ಬೇರೆ ಆಯ್ತು. ಅದೇ ಅರ್ಥವನ್ನು ಇಲ್ಲಿ ತರೋದಕ್ಕಾಗೋದಿಲ್ವೇ? ವಾಯುವಾಹನ, ವಾಯುವಿನ ಮೇಲೆ ಕುಳಿತುಕೊಂಡು ಸಂಚಾರ ಮಾಡತಕ್ಕಂಥವನು ಆಗ್ಬಹುದು. ವಾಯು ಎಷ್ಟು ಸೂಕ್ಷ್ಮನೋ ಅದಕ್ಕಿಂತ ಹೆಚ್ಚು ಸೂಕ್ಷ್ಮನಾದಂತಹ ಪರಮಾತ್ಮ ಈ ವಾಯುವಿನ ಮುಖಾಂತರ ನಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ಸಂಚರಿಸ್ತಾ ಇದ್ದಾನೆ ಅಂತನೂ ಅರ್ಥ ಮಾಡಬಾರ್ದಂತೇನಿಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನಮಸ್ತೆ ವಾಯು. ಓ ವಾಯು, ನಿನಗೆ ನಮಸ್ಕಾರ. ಯಾತಕ್ಕೆ ಅಂತಂದ್ರೆ ನೀನೇ ಪ್ರತ್ಯಕ್ಷ ಪರಬ್ರಹ್ಮ ಅಂತನ್ನುವ ಉಪನಿಷತ್ತಿನ ಪ್ರಾರ್ಥನೆ ಇದೆ. ಸ್ವಯಂ ವಾಯುವನ್ನೇ ಇಲ್ಲಿ ಪರಬ್ರಹ್ಮ ಪರಮಾತ್ಮ ಅಂತ ಕರೆಯಲಾಗಿದೆ. ಆಮೇಲೆ ಆ ವಾಯುವಿನ ಮೇಲೆ ಪರಮಾತ್ಮ ಮೆಲ್ಲಗೆ ಸಂಚಾರ ಮಾಡ್ತಾನೆ, ಅಥವಾ ವೇಗವಾಗಿ ಸಂಚಾರ ಮಾಡ್ತಾನೆ, ಬಿರುಗಾಳಿಯ ಮೂಲಕ, ಮಂದ ಮಾರುತದ ಮೂಲಕ, ಬಗೆ ಬಗೆಯಾಗಿ ಅದೇ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದಾನೆ.
ನಮ್ಮೆಲ್ಲರ ಒಳಗೂ ಹೊರಗೂ ಅದೇ ಪರಮಾತ್ಮ ಸಂಚರಿಸ್ತಾ ಇದ್ದಾನೆ, ನಮ್ಮೆಲ್ಲರ ಚಲನವಲನಗಳನ್ನ ಅವನು ಗಮನಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಅದೇನು ಅನರ್ಥಕ್ಕೆ ಕಾರಣ ಆಗ್ಬೇಕಾಗಿಲ್ಲ. ಓಂ ವಾಸುದೇವಾಯ ನಮಃ. ವಾಸುದೇವ ಅವನು ದೇವ ಮತ್ತು ವಾಸವಾಗಿದ್ದಾನೆ. ಎಲ್ಲಿ ವಾಸವಾಗಿದ್ದಾನೆ? ಎಲ್ಲೆಲ್ಲಿಯೂ ಅವನು ವಾಸವಾಗಿದ್ದಾನೆ. ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇದು ಉಪನಿಷತ್ತಿನ ಮಾತು. ಪರಮಾತ್ಮ ಎಲ್ಲೆಲ್ಲಿಯೂ ಎಲ್ಲವೂ ಅವನಲ್ಲಿಯೂ ವಾಸವಾಗಿರುವುದರಿಂದ ಅವನು ವಾಸುದೇವ. ನಮ್ಮೊಳಗೆ ಅವನು ವಾಸವಾಗಿದ್ದಾನೆ, ಅವನೊಳಗೆ ನಾವು ವಾಸವಾಗಿದ್ದೇವೆ. ಈ ರೀತಿಯಲ್ಲಿ ಅವಿನಾಭಾವದಿಂದ ನಾವು ವಾಸವಾಗಿದ್ದೇವೆ, ಪರಮಾತ್ಮನು ವಾಸವಾಗಿದ್ದಾನೆ, ಆದ್ರಿಂದ ಅವನು ವಾಸುದೇವ. ಇನ್ನೊಂದು ಅರ್ಥ, ವಿಶ್ವವನ್ನು ತನ್ನಲ್ಲಿ ಇಟ್ಟುಕೊಂಡು ತಾನು ಅದರೊಳಗಡೆ ಇದ್ದುಕೊಂಡು ಕ್ರೀಡೆಯಾಡುವವನು. ಎಲ್ಲೆಲ್ಲೂ ಅದೇ ಪರಮಾತ್ಮನ ಕ್ರೀಡೆ ನಡೀತಾ ಇದೆ, ಲೀಲೆ ನಡೀತಾ ಇದೆ. ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ ಅಂತ ಹೇಳಿದ ಮೇಲೆ ಇವೆಲ್ಲ ಏನು? ಮತ್ತೆ ಬಹಳ ಜನ ಈ ಮಾತನ್ನು ಕೇಳ್ತಾ ಇರ್ತಾರೆ, ಈ ಒಂದು ಮೋಸ ಕಪಟ ವಂಚನೆ ಇದೆಯಲ್ಲ ಯಾತಕ್ಕೆ ಅಂತ. ಪರಮಾತ್ಮ ಎಲ್ಲೆಲ್ಲಿಯೂ ಇದ್ದ ಮೇಲೆ ಈ ಮೋಸ ಕಪಟ ವಂಚನೆ ಎಲ್ಲ ಯಾತಕ್ಕಿದೆ ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಉದ್ದೇಶ ಏನು? ಈ ಜೀವನಕ್ಕೆ ಉದ್ದೇಶ ಏನು? ಈ ಸೃಷ್ಟಿಗೆ ಉದ್ದೇಶ ಏನು? ಈ ತಟವಡದ ಸಂಸಾರಕ್ಕೆ ಉದ್ದೇಶ ಏನು? ಈ ಪ್ರಶ್ನೆ ಎಲ್ಲ ಸ್ವಾಭಾವಿಕವಾಗಿ ಹೇಳ್ತದೆ. ಹೊಸಬ್ರು ಹೊಸಬ್ರು ಕೇಳ್ತಾ ಇರ್ತಾರೆ, ನಮಗೆ ಹೇಳಿ ಹೇಳಿ ಸಾಕಾಗ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಅದೇ ಉತ್ತರವನ್ನು ಮತ್ತೆ ಮತ್ತೆ ಕೊಡಬೇಕಾಗ್ತದೆ. ಇವರು ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಅಥವಾ ಶ್ರೀರಾಮಕೃಷ್ಣ ವಚನ ವೇದವನ್ನು ನಮ್ಮಂತೆಯೇ ಅವರು ಕೂಡ ಓದಿದ್ರೆ ನಮಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂತ ಕೆಲಸ ಇರ್ತಾ ಇರಲಿಲ್ಲ. ಆದರೆ ಅವ್ರು ಓದೋದಿಲ್ಲ, ಸುಮ್ಮನೆ ಬಂದು ಕೇಳ್ತಾರೆ. ಅವರಿಗೆ ನಾವು ಉತ್ತರ ಕೊಡಬೇಕಾಗತ್ತೆ. ಯಾವ ತರಹ ಉತ್ತರ? ಬ್ರಹ್ಮಸೂತ್ರದಲ್ಲಿದೆ, ಈ ಜಗತ್ತು ಈ ಸೃಷ್ಟಿ ಕೇವಲ ಲೀಲೆ, ಲೀಲಾವತ್ತು ಕೈವಲ್ಯಂ, ಕೇವಲ ಲೀಲೆ ಅಷ್ಟೇ. ತಮಾಷೆಗೋಸ್ಕರ ಇದನ್ನೆಲ್ಲ ಮಾಡಿಟ್ಟಿದ್ದಾನೆ. ಅಳೋದು ಅದೊಂದು ತಮಾಷೆ. ನೀವು ದೂರ ಇರಿ, ಸಾಕ್ಷಿಯಾಗಿ ನಿಂತ್ಕೊಂಡು ನೋಡಿ. ಹೋಗ್ಲಿ, ರಾಜಾಜಿನಗರದಲ್ಲಿ ಒಬ್ಬ ನರಳ್ತಾ ಇದ್ರೆ, ದುಃಖ ಪಡ್ತಾ ಇದ್ರೆ, ನೀವು ಇಲ್ಲಿರ್ತಕ್ಕಂಥವರು ಅವ್ರ ಜೊತೆ ಅಳ್ತೀರೇನು? ಆಹಾ, ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾನೆ, ಅಳು ಅಂದ್ರೆ ಹೀಗಿರ್ಬೇಕು ಅಂತ ನಾವು ಒಂತರಹ ಸಾಕ್ಷಿಯಾಗಿ ಅದನ್ನು ನೋಡ್ತೇವೆ. ಆದ್ರೆ ನಮ್ಮ ಮನೆಗೆ ಆ ಅಳುವ ಪ್ರಸಂಗ ಬಂದಾಗ ಅಳ್ತಾ ಇರ್ತೀವಿ. ಆಗ ರಾಜಾಜಿನಗರದವನು ಸರಿಯಾಗಿ ಅಳ್ತಾ ಇದ್ದೀರಿ, ಸರಿಯಾಗಿ ಹಾಗೆ ಅಳ್ತಾ ಇರಿ, ಸಾಕ್ಷಿಯಾಗಿ ನಾವು ನೋಡ್ಬೇಕು. ಆಗ ಅಳು ನಗು ಎಲ್ಲವೂ ಕೂಡ ತಮಾಷೆಯಾಗಿ ಕಾಣ್ತದೆ. ಎಳೆ ಮಕ್ಕಳು ನಕ್ರು ನಮಗೆ ತಮಾಷೆ, ಅತ್ರು ನಮಗೆ ತಮಾಷೆ, ಎಷ್ಟು ಚೆನ್ನಾಗಿ ಅಳತ್ತೆ ಮಗು ಅಂತ. ಆದ್ರೆ ಯಾವಾಗ ನಾವು ತಾದಾತ್ಮ್ಯ ಹೊಂದ್ಬಿಡ್ತೇವೋ ಈ ಪ್ರಕೃತಿಯೊಂದಿಗೆ, ಆಗ ಅಳು ನಗು ಎಲ್ಲ ನಮ್ಮದೇ ಆಗಿಬಿಡ್ತದೆ, ನಾವು ಇನ್ನೊಬ್ಬರಿಗೆ ಲೀಲೆ ಆಗಿಬಿಡ್ತೇವೆ, ನಾವೇ ನಾಟಕದ ಪಾತ್ರಧಾರಿಗಳಾಗ್ಬಿಡ್ತೇವೆ. ಯಾತಕ್ಕೋಸ್ಕರ ಈ ತರಹ ಇಟ್ಟಿದ್ದಾನೆ ಪರಮಾತ್ಮ? ಅಳು ನಗು ಸುಖ ದುಃಖ ಮೋಸ ಸತ್ಯ, ಸತ್ಯ ಕೂಡ ಇದೆ, ಧರ್ಮ ಕೂಡ ಇದೆ, ಎಲ್ಲವೂ ಇದೆ, ಒಳ್ಳೆಯದೂ ಇದೆ ಕೆಟ್ಟದ್ದೂ ಇದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇಡೀ ಜಗತ್ತು ಮರಳು ಮತ್ತು ಸಕ್ಕರೆ ಇವೆರಡರಿಂದ ಮಿಶ್ರಿತವಾಗಿದೆ. ಇದರಲ್ಲಿರ್ತಕ್ಕಂತಹ ಸಕ್ಕರೆಯನ್ನು ತಿನ್ಬೇಕು, ಹಾಗಾದ್ರೆ ಇರುವೆ ಆಗ್ಬೇಕು ನಾವು. ಇಲ್ಲ, ನಾವು ಬೇಗ ಬೇಗ ತಿನ್ಬೇಕಾಗಿದೆ, ಮುಕ್ಕಿ ಎರಡೂ ಒಳಗಡೆ ಹೋಗ್ತದೆ, ಆ ಕಡೆ ಸಕ್ಕರೆ ಈ ಕಡೆ ಮರಳು. ಈ ಎಲ್ಲವೂ ಕೂಡ
ಪರಮಾತ್ಮನಿಂದ ಆವರಿಸಲ್ಪಟ್ಟಿದೆ ಅನ್ನುವ ಮಾತನ್ನ ನಾವು ಮರೆಯಬಾರದು. ನೋಡಿ, ಪರಮಾತ್ಮನಿಂದ ಇವೆಲ್ಲವೂ ಆವರಿಸಲ್ಪಟ್ಟಿದೆ. ಈಶಾವಾಸ್ಯಮಿದಂ ಸರ್ವಂ, ಪರಬ್ರಹ್ಮ ವಸ್ತು ಅನಂತವಾದದ್ದು, ಅದಿಲ್ಲದತ್ತಕ ಜಾಗವೇ ಇಲ್ಲ ಅಂತ ಹೇಳಿದಾಗ ಕೆಲವರೆಲ್ಲ ತಮಾಷೆ ಮಾಡೋದು ಉಂಟು. ಶ್ರೀರಾಜ್ ನರೇಂದ್ರ ಕೂಡ ಒಮ್ಮೆ ತಮಾಷೆ ಮಾಡಿದ್ದ. ಶ್ರೀರಾಮಕೃಷ್ಣ ಈ ಒಂದು ಉನ್ನತ ಮಟ್ಟದ ಮಾತನಾಡ್ತಾ ಇದ್ರೆ ಅವನು ಹೊರಗಡೆ ಬಂದು ಹಾಜರ ಅಂತ ಒಬ್ಬ ಅಲ್ಲಿ ಆಷಾಢಭೂತಿ ಇದ್ದ, ಅವನ ಹತ್ರ ಕೂತ್ಕೊಂಡು ಹೇಳ್ತಾರೆ, ಈ ತರಹ ರಾಮಕೃಷ್ಣರು ಎಲ್ಲವೂ ಬ್ರಹ್ಮವಂತೆ, ಸಿಗರೇಟ್ ಹೊತ್ಸ್ಕೊಂಡು ಹೇಳ್ತಾನೆ, ಈ ಸಿಗರೇಟು ಬ್ರಹ್ಮವಂತೆ, ಹೊಗೆಯು ಬ್ರಹ್ಮವಂತೆ, ಕಪ್ಪು ಬ್ರಹ್ಮವಂತೆ, ಸಾಸರು ಬ್ರಹ್ಮವಂತೆ, ಇದಕ್ಕಿಂತ ಹುಚ್ಚಾಟ ಇನ್ನೇನಾದ್ರು ಇದೆಯೇ ಅಂತ ಮಾತಾಡ್ತಾ ಇದ್ರೆ ಶ್ರೀರಾಮಕೃಷ್ಣಗೆ ಅರ್ಥ ಆಗ್ತದೆ ಏನೋ ನಡೀತಾ ಇದೆ ಅಲ್ಲಿ ಅಂತ. ಅವರ ಶಲ್ಯನ ಅವರು 5 ವರ್ಷದ ಮಗುವಿನ ಹಾಗೆ ವರ್ತಿಸ್ತಾರೆ. ಎಷ್ಟೋ ಸಲ ಶಲ್ಯನ ಮಡಿಸಿ ಕಂಕಳಲ್ಲಿ ಇಟ್ಕೊಂಡು ಬರ್ತಾರೆ ಮೆಲ್ಲಕ್ಕೆ ಭಾವಸ್ಥರಾಗಿ. ಬಂದ್ಬಿಟ್ಟಿದ್ದೆ ಕೇಳ್ತಾರೆ, ಏನು ಏನ್ ಮಾತನಾಡ್ತಾ ಇದ್ದೀರಿ? ಆಗ ಸುತ್ತಿರೋರು ಹೇಳಿದ್ರು, ನರೇಂದ್ರ ಈ ತರ ಎಲ್ಲ ಹೇಳ್ತಾ ಇದ್ದಾನೆ, ನೀವು ಹೇಳಿದ್ದನ್ನೆಲ್ಲ ಟೀಕೆ ಮಾಡ್ತಾ ಇದ್ದಾನೆ, ಎಲ್ಲವೂ ಬ್ರಹ್ಮವಂತೆ ಅಂತ ನಗ್ತಾ ಇದ್ದಾನೆ ಅಂತ ಹೇಳಿದಾಗ, ಹಾಗೋ ಅಂಥೇಳಿ ಮೆಲ್ಲಿಗೆ ಅವನನ್ನು ಮುಟ್ಟುಬಿಡ್ತಾರೆ ಅಷ್ಟೇ. ತಕ್ಷಣ ಅವನಲ್ಲಿ ಜಾಗೃತಿ ಉಂಟಾಗ್ತದೆ, ಆತ್ಮ ಜಾಗೃತಿ ಉಂಟಾಗ್ತದೆ, ಒಂದು ದಿವ್ಯಾನುಭವ ಬರ್ತದೆ. ಹೌದು, ಎಲ್ಲವೂ ಪರಬ್ರಹ್ಮ, ಶ್ರೀರಾಮಕೃಷ್ಣನೂ ಪರಬ್ರಹ್ಮ, ತಾನೂ ಪರಬ್ರಹ್ಮ, ಹಾಜರನೂ ಪರಬ್ರಹ್ಮ, ಆ ಇಟಿಕೆನೂ ಪರಬ್ರಹ್ಮ, ದೇವಸ್ಥಾನವೂ ಪರಬ್ರಹ್ಮ, ಎಲ್ಲವೂ ಕೂಡ ಅದೇ ಒಂದು ಚಿನ್ಮಯ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ನೋಡ್ತಾನೆ, ತಾನು ನೋಡ್ತಾ ಇರತಕ್ಕಂಥ ಅನುಭವವು ಅವನಿಗೆ ಆಗ್ತಾ ಇರ್ತದೆ. ತಾನು ನೋಡ್ತಕ್ಕಂಥವನು, ನೋಡಲ್ಪಡ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದೇ ವಸ್ತುವಿನಿಂದ ಆಗ್ತಕ್ಕಂತಹ ಒಂದು ಅನುಭವ, ವಿಶೇಷವಾದ ಅನುಭವ ಬರ್ತಾ ಇದೆ ಅವನಿಗೆ. ದೊಡ್ಡ ದಿಗ್ಭ್ರಮೆ ಕೂಡ ಆಗ್ತದೆ. ಅದೇ ಸ್ಥಿತಿಯನ್ನು ಅವನು ಶ್ರೀರಾಮಕೃಷ್ಣ ಇಳಿಯಗೊಡೋದಿಲ್ಲ, ಅದೇ ಸ್ಥಿತಿಯಲ್ಲೇ ಇರ್ತಾನೆ. ಪಟಿಂಗ ಬಹಳ ಕಷ್ಟ ಕೊಟ್ಟಿದ್ದಾನೆ ಅನುಭವಿಸ್ಲಿ ಈಗ ಅಂತ, ಮನೆಗೆ ಅದೇ ಭಾವನೆಯಿಂದಲೇ ಹೋಗ್ತಾನೆ. 2-3 ದಿವಸದವರೆಗೆ ಇದೇ ಭಾವನೆ ಇರ್ತದೆ. ಮನೇಲಿ ಊಟ ಮಾಡಿದ್ರೆ ಊಟ ಮಾಡ್ತಲೇ ಇದ್ದು ಬಿಡ್ತಾನೆ. ಹೇಳಿಸ್ಬೇಕು, ಹೇಳು ಊಟ ಮುಗಿಯಿತು ಅಂತ. ತಾಯಿಗೆ ತುಂಬಾ ದುಃಖ ಆಯ್ತು, ಏನಪ್ಪ ಹುಡುಗನೊಳಗೆ ಏನಾದರೂ ಪ್ರೇತ ಸಂಚಾರ ಆಗಿದೆಯೋ, ಯಾತಕ್ಕೋಸ್ಕರ ಈ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ? ಅಷ್ಟು ಊಟ ಮಾಡಿದ್ರು ಕೂಡ ಅವನಿಗೆ ಅಜೀರ್ಣ ಇಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ ಆಗಿದೆ. ಅಲ್ಲಿ ಅನ್ನವೂ ಬ್ರಹ್ಮ, ತಿನ್ನುವವನು ಬ್ರಹ್ಮ, ತಿಂತಕ್ಕಂಥ ಕೈ ಕೂಡ ಬ್ರಹ್ಮ, ಎಲ್ಲವೂ ಬ್ರಹ್ಮಮಯವಾಗಿದೆ. ಹಾಗೆಯೇ ವಾಪಸ್ ಮತ್ತೆ ಕಾಮಾರ್ಪು ಜಯರಾಮ್ ದಕ್ಷಿಣೇಶ್ವರಕ್ಕೆ ಬರ್ತಾನೆ. ದಕ್ಷಿಣೇಶ್ವರಕ್ಕೆ ಬರುವಾಗಲೂ ಕೂಡ ದಾರಿನಲ್ಲಿ ಅವನಿಗೆ ಅನಿಸ್ತದೆ, ಏನಪ್ಪ ಇದು, ನನಗೆ ಯಾವ ಸ್ಥಿತಿ ಬಂದಿದೆ, ಇದು ಏನೋ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ. ಅಲ್ಲಿರ್ತಕ್ಕಂಥ ಒಂದು ದೊಡ್ಡ ಎಲೆಕ್ಟ್ರಿಕ್ ಪೋಲ್ ಕಾಣ್ತದೆ, ವಿದ್ಯುಚ್ಛಕ್ತಿಯ ಕಂಬ, ಅದಕ್ಕೆ ತಲೆ ಚಚ್ಚಿಕೊಳ್ತಾನೆ. ನೋಡ್ತಾ ನೋವಾಗ್ತಾ ಇದೆಯೋ ನನಗೆ ಹೇಗೆ ಅಂತ, ನೋವೇ ಆಗೋದಿಲ್ಲ ಅವನಿಗೆ. ಯಾಕೆಂತಂದ್ರೆ ಆ ವಿದ್ಯುಚ್ಛಕ್ತಿಯ ಕಂಬವು ಕೂಡ ಪರಬ್ರಹ್ಮವಾಗಿದೆ, ಘನೀಭೂತವಾದ ಪರಬ್ರಹ್ಮವೇ ಆಗಿದೆ. ಇವನ ತಲೆ ಕೂಡ ಪರಬ್ರಹ್ಮ ವಸ್ತುವೇ, ಘನೀಭೂತವಾದದ್ದು. ಒಂದು ಕಬ್ಬಿಣ ಇನ್ನೊಂದು ಕಬ್ಬಿಣಕ್ಕೆ ಗುದ್ದಿದ್ರೆ, ಕೊಟ್ಟಿದ್ರೆ ಯಾವ ಕಬ್ಬಿಣಕ್ಕೆ ನೋವಾಗಬೇಕು? ಎರಡು ಒಂದು ಒಂದೇ ವಸ್ತುವಾಗಿರುವಾಗ ಯಾವುದಕ್ಕೆ ನೋವಾಗಬೇಕು? ಅದಕ್ಕೋ ಇದಕ್ಕೋ ಯಾವುದಕ್ಕೂ ನೋವಾಗುವ ಸಂದರ್ಭವೂ ಇಲ್ಲ. ಹಾಗೆ ಅವನಿಗೆ ನೋವೇ ಆಗಲಿಲ್ಲ. ಈ ರೀತಿಯಲ್ಲಿ 3 ದಿನ ಹೋದ ಮೇಲೆ ಮೆಲ್ಲಿಗೆ ಅದು ಕೆಳಕ್ಕೆ ಬಂತು. ಆಮೇಲೆ ಅವನಿಗೆ ಅರ್ಥ ಆಯಿತು, ಹೌದು ಅಂತ. ಈ ರೀತಿಯಲ್ಲಿ ಎಲ್ಲೆಲ್ಲೂ ಕೂಡ ಪರಬ್ರಹ್ಮ ವಸ್ತು ಇರುವುದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂತಹದ್ದು ಒಂದು ಅನುಭವಗಮ್ಯವಾದಂತಹ ವಸ್ತು ವಿನಃ ಅದು ಕೇವಲ ಪುಸ್ತಕದಲ್ಲಿ ಇರತಕ್ಕಂಥ ವಸ್ತು ಅಲ್ಲ, ಪುಸ್ತಕದಲ್ಲಿ ಇರತಕ್ಕಂತಹ ತತ್ವ ಅಲ್ಲ. ಆದರೆ ಈ ಮಾತನ್ನ ಅರಿವು ಮಾಡಿಕೊಳ್ಳದೇ ಇರತಕ್ಕಂಥವರು ದಿಗ್ಭ್ರಮೆಗೊಂಡು ತಬ್ಬಿಬ್ಬಾಗಿ ಮಾತಾಡ್ತಕ್ಕಂಥವರು ಇರ್ತಾರೆ. ಈ ಉಪನ್ಯಾಸ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ, ಆದರೂ ತಮಾಷೆಯಾಗಿದೆ, ನಿಜಕ್ಕೂ ನಡೆದ ಘಟನೆ ಅದು, ಹೇಳ್ಬಿಡ್ತೇನೆ. ಒಮ್ಮೆ ಕೇರಳದಲ್ಲಿ ನಮ್ಮ ಸ್ವಾಮಿಗಳೊಬ್ರು ಪರಮಾತ್ಮನ ಅದ್ವೈತ ಸ್ವರೂಪವನ್ನು ಕುರಿತಾಗಿ ವರ್ಣನೆ ಮಾಡ್ತಾ ಇದ್ರೆ ಪಾದ್ರಿಗಳೊಬ್ರು ಅವ್ರನ್ನ ಎಲ್ಲರೊಂದಿಗೆ ಕೇಳಿದ್ರಂತೆ. ಆಗಿನ ಕಾಲದಲ್ಲಿ
ಇನ್ನು ಸ್ವಾತಂತ್ರ್ಯ ಬರದೇ ಇರತಕ್ಕಂತಹ ಕಾಲ ಅದು. ಈ ಕ್ರೈಸ್ತರು ಬಹಳ ಮಟ್ಟಿಗೆ ನಮ್ಮ ಧರ್ಮವನ್ನ, ನಮ್ಮ ತತ್ವಗಳಲ್ಲಿರತಕ್ಕಂಥ ವಿರೋಧಾಭಾಸವನ್ನ ಎತ್ತಿ ತೋರಿಸಿ ತಿರಸ್ಕರಿಸಿ ಕಡೆಗಣಿಸಿ, ಹೌದು ಹಿಂದೂ ಧರ್ಮ ಶ್ರೇಷ್ಠವಾದ್ದಲ್ಲ, ವಿಚಿತ್ರವಾದಂತಹದ್ದು, ಕ್ರೈಸ್ತ ಧರ್ಮವೇ ಶ್ರೇಷ್ಠ ಅಂತ ಮಾಡಿಸಿ ಕ್ರೈಸ್ತ ಧರ್ಮಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಪರಿಪಾಠ ಅಂದಿನ ಕಾಲದಲ್ಲಿ ಇತ್ತು. ಈಗ ಈ ಒಬ್ಬರು ಸ್ವಾಮಿಗಳಿಗೆ ತೋರಿಸ್ಕೊಟ್ಬಿಟ್ರೆ ಅವ್ರ ತಪ್ಪನ್ನ, ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲರೂ ತಮ್ಮ ಕಡೆಗೆ ಬರೋದಕ್ಕೆ ಅನುಕೂಲವಾಗುತ್ತೆ ನೋಡಿ ಅಂತಾನು ಅದೃಷ್ಟಿಯಿಂದ ಹೇಳ್ತಾರೆ. ಸ್ವಾಮಿ ನೀವು ಹೇಳಿದ್ರಲ್ಲ ಪರಬ್ರಹ್ಮ ವಸ್ತು ಎಲ್ಲೆಲ್ಲೂ ಇದೆ ಅಂತ, ನೀವು ಎಲ್ಲಿ ಮಾಡೋದು ಒಂದ ಮಾಡ್ತಿರಲ್ಲ ಎಲ್ಲಿ, ಅಲ್ಲೂ ಕೂಡ ಪರಬ್ರಹ್ಮ ಇದೆಯಲ್ಲ, ನೀವೆಲ್ಲಿ ಹೋಗ್ತೀರಿ ಒಂದಕ್ಕೆ, ಹೇಗಿದೆ ನೋಡಿ ಪ್ರಶ್ನೆ. ಏನ್ ಕೊಡೋದೀಗ ಉತ್ತರ ಈ ಬಗೆಯ ಪ್ರಶ್ನೆಗಳಿಗೆಲ್ಲ, ಏನು ಉತ್ತರ ಕೊಡೋದು? ಸ್ವಾಮಿಗಳು ಬಹಳ ಬುದ್ಧಿವಂತರು, ಪ್ರತ್ಯುತ್ಪನ್ನ ಮತಿ ಉಳ್ಳವರು. ಚೇಷ್ಟೆಯ ಮಾತಿಗೆ ಚೇಷ್ಟೆಯಲ್ಲೇ ಉತ್ತರ ಕೊಡಬೇಕಾಗುತ್ತೆ ನೋಡಿ. ಪರಬ್ರಹ್ಮದ ಮೇಲೆ ನೀವು ಮೂತ್ರ ಮಾಡಿದಾಗ ಆಯ್ತು ಅಂತ ಹೇಳಬೇಕಾದ್ರೆ ಎಲ್ಲರ ಎದುರಿಗೆ ಇವರು ಸುಮ್ಮನಿದ್ರೆ ಆ ಜನಗಳಿಗೆಲ್ಲ ಏನು ಅನಿಸ್ತದೆ, ಓಹೋ ನಮ್ಮ ತತ್ವಶಾಸ್ತ್ರದಲ್ಲೇನೋ ದೋಷ ಇದೆ ಅಂತ. ಆಗ ಸ್ವಾಮಿಗಳು ಹೇಳ್ತಾರೆ ಚೇಷ್ಟೆಯ ಮಾತಿಗೆ ಚೇಷ್ಟೆಯ ಉತ್ತರ ಏನಿಲ್ಲ, ಬಹಳ ಸುಲಭ, ನಾವೆಲ್ಲನ್ನು ಕ್ರಾಸ್ ಹಾಕ್ಬಿಡ್ತೀವಿ ಆಮೇಲೆ ಮೂತ್ರ ಮಾಡ್ಬಿಡ್ತೀವಿ, ಹೀಗೆ ಬರೆದು ಬಿಟ್ರೆ ಆಯ್ತು ಅಷ್ಟೇನೆ, ಅಲ್ಲಿ ಮತ್ತೆ ಪರಬ್ರಹ್ಮ ಇರೋದಿಲ್ವಲ್ಲ. ಎಷ್ಟು ಕಷ್ಟ ಆಗ್ತದೆ. ಅದಕ್ಕೋಸ್ಕರವೇ ನಮ್ಮ ವೇದಾಂತದಲ್ಲಿ ಒಂದು ಮಾತನ್ನ ಹೇಳಿದೆ, ಈ ಒಂದು ಶ್ರೇಷ್ಠವಾದ ತತ್ವಗಳೆಲ್ಲ ಮಾತಿನ ಮೂಲಕ ಸಂಪೂರ್ಣ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅನುಭವದ ಮೂಲಕ ಮಾತ್ರವೇ ಸಾಧ್ಯ. ಹೇಗೆ ನರೇಂದ್ರನಿಗೆ ಆ ಅನುಭವವನ್ನು ಶ್ರೀರಾಮಕೃಷ್ಣ ಮಾಡಿಕೊಟ್ರು ಆ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕಾಗಿದೆ. ನಮಗೂ ಯಾರಾದ್ರೂ ಮಾಡಿ ಸ್ವಾಮೀಜಿ ನೀವು ಮಾಡ್ತಿರೋ ಅಂತ ನಮ್ಮ ಹತ್ರಕ್ಕೆ ಬರಬೇಡಿ, ಆಮೇಲೆ ನಾನೇನೋ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ, ನೀವು ಮತ್ತೆ ಮನೆಗೆ ವಾಪಸ್ ಹೋಗುವಾಗಿಲ್ಲ ಅಷ್ಟೇನೆ. ಎಲ್ಲವೂ ಪರಬ್ರಹ್ಮ ಆದ್ಮೇಲೆ ಮನೆಗೆ ಹೋಗಿ ಅದಕ್ಕೆ ಸಂಸಾರ ಹುಡ್ಬೇಕು ನೀವು. ಆಗ ನೀವು ಹೇಳ್ಬೋದು ಎಲ್ಲವೂ ಪರಬ್ರಹ್ಮ ಆದ್ರಿಂದ ನಮ್ಮ ಮನೆಯೂ ಕೂಡ ಪರಬ್ರಹ್ಮ ಸ್ವಾಮೀಜಿ ಮನೆಯಲ್ಲೇ ಇರ್ತೇವೆ, ಸರಿ ಇರಿ. ಇದೆಲ್ಲ ಅನುಕೂಲ ವೇದ ಅಂತ ಅಂತ ಅದಕ್ಕೆ ಹೆಸರು. ನಿಜವಾದ ಅನುಭವ ಬಂದಾಗ ವಿರೋಧಾಭಾಸದ ಮಾತು ಬರೋದಿಲ್ಲ. ಶ್ರೀರಾಮಕೃಷ್ಣರು ತುರಿಯಾನಂದರಿಗೆ ಒಂದು ಮಾತನ್ನು ಹೇಳ್ತಾರೆ. ತುರಿಯಾನಂದರು ಅಂದ್ರೆ ಅವರ ಹಿಂದೆ ಹರಿಪ್ರಸನ್ನ ಅಂತ ಹುಡುಗ, ಅವನು ವೇದಾಂತದಲ್ಲಿ ಬಹಳ ಅವನಿಗೆ ಆಸಕ್ತಿ, ಚೆನ್ನಾಗಿ ಓದ್ಕೊಂಡಿದ್ದ. ಅವನು ಬಂದಾಗ ಶ್ರೀರಾಮಕೃಷ್ಣ ಒಂದೇ ಮಾತು ಹೇಳ್ತಾರೆ, ಏನು ಮಾತೆತ್ತಿದ್ರೆ ಹೇಳ್ತೀಯಲ್ಲ ಬ್ರಹ್ಮವೇ ಸತ್ಯ ಜಗತ್ತು ಮಿಥ್ಯ ಅಂತ, ಅಂದಮೇಲೆ ಆ ಮಿಥ್ಯವಾದ ಜಗತ್ತನ್ನ ಯಾತಕ್ಕೆ ಹಿಡ್ಕೊಳಕ್ ಹೋಗ್ತಿ, ಬಾ ನೀನು ಮತ್ತೆ ಸತ್ಯವಾದ ಪರಬ್ರಹ್ಮವನ್ನು ಹಿಡ್ಕೋ ಬಾ ಮತ್ತೆ. ಹಾಗೆ ಅವನು ತ್ಯಾಗ ಮಾಡಿ ಬಂದ್ಬಿಡ್ತಾನೆ, ಅವನೇನೋ ಬಂದ. ಆದ್ರೆ ಎಷ್ಟು ಜನ ಯುವಕರಿದ್ದಾರೆ, ಏನ್ ಪ್ರಯೋಜನ ಕೇಳ್ತಾರೆ ಆದ್ರೂ ಅಲ್ಲೇ ಇರ್ತಾರೆ. ಬಹಳ ಕಷ್ಟ ಇದೆ ತತ್ವವನ್ನ ತತ್ವತಃ ಅರ್ಥ ಮಾಡ್ಕೊಳ್ಳೋದಕ್ಕೆ, ಬಹಳ ಕಷ್ಟ ಇದೆ. ಅಂತೂ ನಾವು ಅನುಭವಿಸೋದಕ್ಕೆ ನಾವು ಸಮರ್ಥರಲ್ಲದೆ ಹೋದರೂ ಕೂಡ ಬೌದ್ಧಿಕವಾಗಿಯೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಓಂ ವಾಸುದೇವಾಯ ನಮಃ, ಎಲ್ಲೆಲ್ಲೂ ಅವನು ಇದ್ದಾನೆ. ಇದನ್ನ ನಾವು ಪ್ರಹ್ಲಾದ ಚರಿತ್ರೆಯಲ್ಲಿ ವಿಶೇಷವಾಗಿ ನೋಡ್ತೇವೆ. ಪರಮಾತ್ಮ ಆ ವಜ್ರದ ಕಂಬದೊಳಗೂ ಕೂಡ ಇದ್ದು ಬೇಕಾದಾಗ ಹೊರಬರಬಲ್ಲ ಅಂತನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ. ಅದಕ್ಕಿಂತ ಶ್ರೇಷ್ಠವಾದ ನಿದರ್ಶನ ಇನ್ನೊಂದು ಬೇಕಿಲ್ಲ. ಓಂ ಬೃಹದ್ಭಾನವೇ ನಮಃ. ಮೊದಲನೇದಾಗಿ ಸ್ಕಂದನಾಗಿ ದುಷ್ಟ ಸಂಹಾರ, ಆಮೇಲೆ ಲೋಕವನ್ನು ಭರಿಸಿದ್ದು, ಆಮೇಲೆ ಲೋಕದ ದೇವತೆಗಳಿಗೆ ವರವನ್ನು ಕೊಟ್ಟು ಲೋಕಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಬರುವಂತೆ ಮಾಡಿದ್ದು, ಮತ್ತೆ ಇವೆಲ್ಲವನ್ನು ಕೂಡ ತಾನೇ ಸ್ವತಃ
ಕಣ್ಣಾರೆ ಕಾಣೋದಕ್ಕೋಸ್ಕರ ಸರ್ವವ್ಯಾಪಿಯಾಗಿ ಇರುವಂತಹದ್ದು ಈಗ ಬೃಹತ್ ಭಾನವೇ ನಮಃ, ಬೃಹತ್ ಪ್ರಕಾಶ ಸ್ವರೂಪನಾಗಿ ಇದ್ದಾನೆ. ಎಲ್ಲವನ್ನೂ ಕೂಡ ಅವನು ತೆರೆದ ಕಣ್ಣಿನಿಂದ ಕಾಣ್ತಾ ಇದ್ದಾನೆ. ಇದು ಕೇವಲ ಪ್ರಕಾಶ ಅಲ್ಲ, ಚಿತ್ ಪ್ರಕಾಶ, ಜ್ಞಾನ ಪ್ರಕಾಶ, ಬೃಹತ್ ಭಾನು, ಅತ್ಯಂತ ಶ್ರೇಷ್ಠವಾದಂತಹ ಜ್ಯೋತಿ. ಆ ಮೂಲಕ ಎಲ್ಲವನ್ನು ತಿಳಿದುಕೊಳ್ತಾನೆ. ಹಾಗೆ ಇದನ್ನೆಲ್ಲವನ್ನು ಅವನಿಗೆ ಮಾಡೋಕೆ ಸಾಧ್ಯ ಆಯಿತು ಅಂತಂದ್ರೆ ಓಂ ಆದಿದೇವಾಯ ನಮಃ. ಅವನು ಆದಿದೇವ, 33 ಕೋಟಿ ದೇವತೆಗಳಲ್ಲ, ಇನ್ನೂ 33 ಕೋಟಿ ದೇವತೆಗಳನ್ನು ತಂದು ಹಾಕಿದ್ರೂ ಕೂಡ ಅವರೆಲ್ಲರಿಗೂ ಕೂಡ ಆದಿಯಾಗಿರತಕ್ಕಂಥವನು ಇವನು. ಪರಬ್ರಹ್ಮ ಸ್ವರೂಪಿಯಾದಂತಹ ಪರಮಾತ್ಮ ಅವನು ಆದಿದೇವ. ಆದಿ ಕಾರಣಂ ಚ ಅಸೌ ದೇವಶ್ಚ ಇತಿ ಆದಿದೇವ. ಅವನು ಆದಿಯೂ ಹೌದು, ಆದಿ ಕಾರಣನೂ ಹೌದು, ದೇವನೂ ಹೌದು, ಆದ್ರಿಂದ ಆದಿದೇವ. ಓಂ ಪುರಂದರಾಯ ನಮಃ. ಅಸುರರ ತ್ರಿಪುರವನ್ನ ಭೇದಿಸಿದವನು ಅಥವಾ ತಾಪತ್ರಯಗಳನ್ನ ಹೋಗಲಾಡಿಸುವವನು ಅವನು ಪುರಂದರ. ತ್ರಿಪುರ ನಾಶನ, ಇಲ್ಲಿ ತ್ರಿಪುರ ಅಂತಂದ್ರೆ ಇನ್ನೊಂದು ಅರ್ಥವನ್ನು ಕೂಡ ನೀವು ಮಾಡಿಕೊಳ್ಬಹುದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಪ್ರತಿಯೊಬ್ಬರಿಗೂ ಕೂಡ ಇದೆ. ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಸ್ಥೂಲ ಶರೀರ ಮಾತ್ರ. ಸೂಕ್ಷ್ಮ ಶರೀರ, ಕಾರಣ ಶರೀರಗಳನ್ನು ನಾವು ಶಾಸ್ತ್ರ ವಾಕ್ಯದ ಮೂಲಕ ಮಾತ್ರ ತಿಳಿದುಕೊಳ್ಳಬಹುದಾಗಿದೆ. ಈ ಮೂರು ಶರೀರಗಳು 3 ಪುರಗಳು. ಈ 3 ಪುರದಲ್ಲಿ ನಾವು ಬದ್ಧರಾಗಿ ಇದ್ದೇವೆ, ಸಂಕಟ ಪಡ್ತಾ ಇದ್ದೇವೆ. ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮ ಒಂದಲ್ಲ ಒಂದು ದಿನ, ಶುಭ ದಿನ, ಈ 3 ಪುರಗಳನ್ನು ಭೇದಿಸುವುದರ ಮೂಲಕ ತಾನೇ ತಾನಾಗಿ ಆವಿರ್ಭಾವಗೊಳ್ತಾನೆ. ಆದ್ರಿಂದ ಅವನು ಪುರಂದರ. ಅಶೋಕಸ್ತಾರಣಸ್ತಾರ ಶೂರ ಶೌರಿರ್ಜನೇಶ್ವರ ಅನುಕೂಲ ಶತಾವರ್ತ ಪದ್ಮೀ ಪದ್ಮನಿಭೇಕ್ಷಣ. ಓಂ ಅಶೋಕಾಯ ನಮಃ. ಶೋಕ ಮೋಹಾದಿ ಆಧ್ಯಾತ್ಮಿಕ ಅಂದ್ರೆ ಮಾನಸಿಕ ದುಃಖ ನಿವಾರಕ, ಸ್ವತಃ ತನಗೇ ಶೋಕವೇ ಇಲ್ಲ. ಎಷ್ಟೇ ಗಂಡಾಂತರಗಳೇ ನಡೆದರೂ ಕೂಡ ಈ ಜಗತ್ತಿನಲ್ಲಿ ಅವನು ಮಾತ್ರ ಶೋಕ ದೂರನಾಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಅಶೋಕರನ್ನಾಗಿ ಮಾಡಬಲ್ಲ. ಯಾವಾಗ ಅವನು ಆವಿರ್ಭಾವ ಆಗ್ತಾನೋ, ನಮ್ಮಲ್ಲಿ ಸಾಕ್ಷಿ ಸ್ವರೂಪದಿಂದ ಇರ್ತಾನೋ, ಆಗ ನಾವು ಇಡೀ ಜಗತ್ತನ್ನ ಸಾಕ್ಷಿ ಭಾವದಿಂದ ನೋಡೋದಕ್ಕೆ ಸಮರ್ಥರಾಗ್ತೇವೆ. ನಮ್ಮ ಮಕ್ಕಳೇ ತೀರಿ ಹೋದರೂ ಕೂಡ ಶ್ರೀರಾಮಕೃಷ್ಣರು ಆ ಕತೆ ಹೇಳಿದ್ರಲ್ಲ, ಆ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಮರ್ಥರಾಗ್ತೇವೆ. ಯಾವ ಕತೆ ಹೇಳಿದ್ರು? ಒಂದಾನೊಂದು ಸಂಸಾರ, ಗಂಡ ಹೆಂಡತಿ ಇಬ್ಬರಿಗೆ ಒಬ್ಬನೇ ಒಬ್ಬ ಮಗ ಇದ್ದ. ಆ ಮಗ ತೀರಿ ಶವವಾಗಿ ಬಿದ್ದಿದ್ದಾನೆ. ಹೆಂಡತಿ ಒಂದೇ ಸವನೇ ಆಕ್ರಂದನ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಆಕ್ರಂದನ ಮಾಡಿದ ಮೇಲೆ ನೋಡ್ತಾ ಇದ್ದಾಳೆ. ಗಂಡ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡು ಉಕ್ಕಾಸ ಇತ್ತಾ ಇದ್ದಾನೆ. ಈ ದೃಶ್ಯವನ್ನು ನೋಡಿ ಒಂದು ಕ್ಷಣ ಅಳೋದನ್ನು ನಿಲ್ಲಿಸಿ ಕೋಪ ತರಿಸಿಕೊಂಡು ಗಂಡನ ಬಳಿಗೆ ಹೋಗಿ ಹೇಳ್ತಾಳೆ, ಏನ್ ನಿಮಗೆ ಬುದ್ಧಿಗಿದಿ ಇದೆಯೋ ಇಲ್ವೋ, ಇರುವ ಒಬ್ಬನೇ ಒಬ್ಬ ಮಗ ಸತ್ತು ಶವವಾಗಿ ಬಿದ್ದಿದ್ದಾನೆ, ಒಂದು ತೊಟ್ಟು ಕಣ್ಣೀರನ್ನಾದರೂ ಸುರಿಸಿದ್ಬಿಡುವೆ ನೀವು. ಅದಕ್ಕೆ ಆ ಗಂಡ ಏನ್ ಹೇಳ್ದ, ನೋಡು ನಾನೀಗ ಅದೇ ಚಿಂತೆಯಲ್ಲೇ ಇದ್ದೇನೆ. ಏನು ಅಂತಂದ್ರೆ, ಅಳ್ಬೇಕೋ ಬೇಡವೋ ಅಂತ. ಯಾಕೆ ಅಂತಂದ್ರೆ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು, ಅದರಲ್ಲಿ ನಾನು ರಾಜ ಆಗಿದ್ದೆ, ನೀನು ನನ್ನ ರಾಣಿ ಆಗಿದ್ದೆ, ನಮಗೆ 7 ಜನ ರತ್ನದಂತಹ ಮಕ್ಕಳಿದ್ರು, ರಾಜ್ಯ ಕೋಶ ಮಂತ್ರಿಗಳು ಎಲ್ಲ ಅದ್ಭುತವಾಗಿ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಸಂಭ್ರಮವಾಗಿತ್ತು. ಈಗ ನೋಡ್ತೇನೆ ಆ ರಾಜ್ಯವೂ ಇಲ್ಲ, ಕೋಶವೂ ಇಲ್ಲ, ಎಲ್ಲ ಹೀಗಿದ್ದೇವೆ ನಾವು. ನನಗೀಗ ಒಂದು ಆಲೋಚನೆ ಬಂದಿದೆ, ಆ 7 ಜನ ರತ್ನದಂತಹ ರಾಜಕುವರಿಗೋಸ್ಕರ ಅಳಲೆ, ಅಥವಾ ಈ ಒಬ್ಬ ಮಗನಿಗೋಸ್ಕರ ಅಳಲೆ,
ಅಂತ ಯೋಚನೆ ಮಾಡ್ತಾ ಕೂತಿದ್ದೇನೆ. ಎಷ್ಟು ಅದ್ಭುತವಾಗಿದೆ ಇದು. ಶೋಕ ನಿವಾರಕವಾದಂತಹ ಒಂದು ಭಾವ. ಯಾವಾಗ ನಮಗೆ ಈ ಜಗತ್ತು ಸ್ವಪ್ನವತ್ ಕಾಣ್ತದೋ, ನಮ್ಮ ವ್ಯಕ್ತಿತ್ವವೇ ಸ್ವಪ್ನವತ್ ಕಾಣ್ತದೋ, ನಮ್ಮ ಶರೀರವೇ ಒಂದು ದಿನ ಬಿದ್ದು ಹೋಗ್ಲಿಕ್ಕಿದೆ, ಇದು ಶಾಶ್ವತ ಅಲ್ಲ ಅಂತನ್ನುವ ಒಂದು ಪರಿಜ್ಞಾನ ನಮ್ಮಲ್ಲಿ ಉದಿಸ್ತದೋ, ಆಗ ನಮಗೆ ಶೋಕವೇ ಇರೋದಿಲ್ಲ. ನಮ್ಮ ಶರೀರ ಹೋಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ ಅಂತ ಹೇಳಿ ನಗ್ತಾ ಇರ್ತೇವೆ ನಾವು. ಹೋಗ್ತಾ ಇರಲಿ ಅದು, ಅದು ಹೋಗ್ತಾ ಇರಲಿ, ಅದು ಯಾವಂತ ಬಂದದ್ದು ಹೋಗ್ಬೇಕದು ಹೋಗ್ತದೆ ಅಂತ. ಇಷ್ಟರ ಮಟ್ಟಿನ ಒಂದು ಧೈರ್ಯ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ. ವೇದಾಂತ ಓದೋದು, ಆಮೇಲೆ ಹೇಳ್ತಾ ಇರೋದು ಶೋಕಗ್ರಸ್ತ. ಇಲ್ಲೊಂದು ಪ್ರಶ್ನೆ ಹೇಳ್ತಾರೆ, ಎತ್ಬಿಡ್ತಾರೆ ಕೆಲವರು, ಸ್ವಾಮಿ ವಿವೇಕಾನಂದ್ರೆ ಹೊತ್ಬಿಟ್ಟಿದ್ರು, ಹಾಗ ಅವ್ರು ಹೊತ್ಬಿಟ್ಟಿದ್ರು, ಇವ್ರು ಹೊತ್ಬಿಟ್ಟಿದ್ರು, ಅಳೋದು ತಪ್ಪೆ, ಯಾರಾದ್ರೂ ಸತ್ತರೆ ಸ್ವಾಭಾವಿಕ ಅಲ್ವೇ, ದುಃಖಿಸೋದು ಸ್ವಾಭಾವಿಕ, ದುಃಖ ಸಹಜ, ಆದ್ರೆ ಶೋಕ ಸಹಜ ಅಲ್ಲ. ಭಗವಂತನನ್ನೇ ಮರೆಸಿ ಬಿಡ್ತಕ್ಕಂಥದ್ದು ಶೋಕ, ಸಹಾನುಭೂತಿಯಿಂದ ಉತ್ಪನ್ನ ಆಗತಕ್ಕಂಥದ್ದು ದುಃಖ. ಸ್ವಲ್ಪ ನೀವು ದುಃಖ ಪಟ್ಟು ಕಣ್ಣೀರು ಹರಿಸಿದ್ರೆ ತಪ್ಪೇನು ಇಲ್ಲ. ಶಾರದಾದೇವಿಯವರು ಹೇಗೆ ಆಗಾಗ ಆಗಾಗ ಬರ್ತಕ್ಕಂತಹ ಗಂಡಾಂತರಗಳಲ್ಲಿ ಹೇಗೆ ಹತ್ತಿದ್ರು ಅವರು, ಹತ್ತು ಮರುಕ್ಷಣಕ್ಕೆ ಹೇಗೆ ದೇವ್ರ ಪೂಜೆಗೆ ಹೋಗ್ತಾ ಇದ್ರು, ಆ ಕಥೆಯೆಲ್ಲ ಓದ್ಕೋಬೇಕು. ಇಡೀ ಶಾರದಾದೇವಿ ಜೀವನ ಗಂಗಾ ಅಂತ ಹೇಳ್ತಕ್ಕಂತ ಅದರಲ್ಲಿ ನಾವು ಈ ಎಲ್ಲ ತತ್ವಗಳನ್ನು ಕೂಡ ಕಾಣ್ತೇವೆ. ತತ್ವಗಳನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನದಲ್ಲಿ ಯಾವ ತರ ತರಬೇಕು. ಅನುಷ್ಠಾನ ಅಂತಂದ್ರೆ ಜಪಧ್ಯಾನ ಮಾಡ್ಕೊಂಡಿದ್ರೆ ಮಾತ್ರ ಅನುಷ್ಠಾನ ಅಲ್ಲ. ನಾವು ಒಂದು ವಿವೇಕ ಬುದ್ಧಿಯಿಂದ ಈ ಸಂಸಾರವನ್ನು ನೋಡ್ತಕ್ಕಂಥದ್ದು, ಈ ಜಗತ್ತನ್ನು ನೋಡ್ತಕ್ಕಂಥದ್ದು, ಅದು ಕೂಡ ಅನುಷ್ಠಾನವೇ. ಆದ್ರಿಂದ ಇಲ್ಲಿ ಪರಮಾತ್ಮ ಸ್ವತಃ ಅಶೋಕನಾಗಿದ್ದಾನೆ, ಮತ್ತು ಯಾರು ಅವನಿಗೆ ಶರಣಾಗಿದ್ದಾರೋ ಅವನನ್ನು ಕೂಡ ಶೋಕರಹಿತರನ್ನಾಗಿ ಮಾಡ್ತಾನೆ ಅಂತನ್ನುವ ಅರ್ಥ. ಓಂ ಅಶೋಕಾಯ ನಮಃ, ಓಂ ತಾರಣಾಯ ನಮಃ. ತಾರಣ ತರಿಸುವವನು, ಆದಿ ಭೌತಿಕಗಳಾದಂತಹ ವೈರಿ ಚೋರ ವ್ಯಾಘ್ರ ಭಯಗಳಿಂದ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವನು. ತಾರಣಾಯ ನಮಃ, ಓಂ ತಾರಾಯ ನಮಃ. ಜನನ ಮರಣ ಭಯ ತಾರಕ, ತಾರಣ ಅಂದ್ರೂ ಒಂದೇ ಅರ್ಥ, ತಾರ ಅಂದ್ರೂ ಒಂದೇ ಅರ್ಥ. ನಾವು ಮೂರು ಬಗೆಯ ದುಃಖಗಳಿಂದ ತರಿಸಲ್ಪಡಬೇಕಾಗಿದೆ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಈ ಮೂರು ಬಗೆಯ ದುಃಖಗಳು ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮಾನವನಿಗೂ ಬಂದು ತಗಲ್ಕೊಂಡೇ ಇರ್ತದೆ. ಇವತ್ತು ಒಂದು ಬಗೆಯ ದುಃಖವಾದ್ರೆ ನಾಳೆ ಇನ್ನೊಂದು ಬಗೆಯ ದುಃಖ, ನಾಡ್ದಿಗೆ ಮತ್ತೊಂದು ಬಗೆಯ ದುಃಖ. ಇವತ್ತು ಒಬ್ಬರಿಗೆ ಒಂದು ಬಗೆಯ ದುಃಖವಾದ್ರೆ ಮತ್ತೊಬ್ಬರಿಗೆ ಮತ್ತೊಂದು ಬಗೆಯ ದುಃಖ. ದುಃಖ ಇಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಿದ್ದೀರಿ ನಿಮ್ಮಲ್ಲಿ? ಒಬ್ಬರಾದ್ರೂ ಕೈ ಎತ್ತಿ. ಒಬ್ಬರಾದ್ರೂ ಧೈರ್ಯದಿಂದ ಎತ್ತದ್ ಬೇಡವೇ? ನಿಮ್ಮ ಮೂಲಕ್ಕೆ ಪ್ರಶ್ನೆ ಆಗ್ತು ಅಂತಂದ್ರೆ ಸತ್ಯ ಹೊರಗೆ ಬಂದ್ಬಿಡುತ್ತೆ. ಆದ್ರಿಂದ ಈ ಮೂರು ಬಗೆಯ ದುಃಖಗಳನ್ನ ಪಾರ ಮಾಡತಕ್ಕಂತಹ ಕೆಲಸ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಅದು ಪರಮಾತ್ಮನಿಂದ ಮಾತ್ರ ಸಾಧ್ಯ. ಆದ್ರಿಂದ ನಾವು ಪರಮಾತ್ಮನಿಗೆ ಮೊರೆ ಹೋಗಬೇಕು, ಮೊರೆ ಹೋಗಬೇಕು. ಪುರಾಣಗಳಲ್ಲೆಲ್ಲ ನಾವು ಕಾಣ್ತಕ್ಕಂತಹದ್ದು ಅದು. ಕೊನೆಗೆ ಅವನಲ್ಲಿ ಮೊರೆ ಹೋಗ್ತಾರೆ. ಓಂ ಶೂರಾಯ ನಮಃ, ಅವನನ್ನ ಶೂರ ಅಂತ ಕರೀತಿದೆ. ಬಾಕಿ ಉಳಿದವ್ರನ್ನ ಶೂರ ಅಂತ ಕರೀತಿದೆ. ಅದಕ್ಕೆ ಅಂತಾರೆ ಭಾರತ ರತ್ನ ಅಂತ ಬಿರುದು ಕೊಡೋದಿಲ್ವೇ, ಹಾಗೆ ಶೂರ ಅಂತ ಕೂಡ ಬಿರುದು ಕೊಟ್ಟು ಬಿಡ್ತಾರೆ. ಒಂದೋ ಅವನು ಬಾಕಿ ಉಳಿದವರಿಗಿಂತ ಶೂರ ಅಂತ ಅರ್ಥ. ಇಲ್ಲಿದ್ರೆ ನಾಳೆಗಾದ್ರೂ ಶೂರ ಆಗ್ಲಿ ಅಂತ ಅರ್ಥ. ಆದ್ರೆ ಪರಮಾತ್ಮ ಮೊದಲಿನಿಂದ ಕೊಡೆಯವರೆಗೂ ಅವನು ಶೂರನಾಗಿಯೇ ಇದ್ದಾನೆ. ರಕ್ಷಣೆಯಲ್ಲಿ ದಕ್ಷ, ಆದ್ರಿಂದ ಅವನು ಶೂರ. ರಕ್ಷಣೆ ಮಾಡ್ತಕ್ಕಂತಹ ಸಾಮರ್ಥ್ಯ ಯಾರಿಗಿದೆಯೋ
ಅವನು ಮಾತ್ರವೇ ಶೂರ. ಸಾಯಿಸ್ತಕ್ಕಂಥವನು, ತೊಂದರೆ ಕೊಡ್ತಕ್ಕಂಥವನು, ಕೀಟ್ಲೆ ಮಾಡ್ತಕ್ಕಂಥವನು, ಇವ್ರನ್ನಲ್ಲಿ ನೀವು ಶೂರ ಅಂತ ಕರೀತಕ್ಕಾಗೋದಿಲ್ಲ. ರಕ್ಷಣೆ, ಕಷ್ಟದಲ್ಲಿ ಇರತಕ್ಕಂಥವರಿಗೆ ತಕ್ಷಣ ರಕ್ಷಣೆ ಸಿಗಬೇಕು ನಿಮ್ಮಿಂದ, ಆಗಿದ್ರೆ ನೀವು ಶೂರರು. ಶೌರ್ಯೇ ನಮಃ, ಓಂ ಶೌರ್ಯೇ ನಮಃ. ಶೌರಿ, ಪರಮಾತ್ಮನನ್ನು ಶೌರಿ ಅಂತ ಕರೆಯಲಾಗಿದೆ. ಅಂದ್ರೆ ಶೂರ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಕುಲದಲ್ಲಿ ವಸುದೇವ ಹುಟ್ಟಿದ. ಆ ವಸುದೇವನ ಪುತ್ರನಾಗಿ ವಾಸುದೇವ ಶ್ರೀಕೃಷ್ಣ ಹುಟ್ಟಿದ. ಹೀಗೆ ಪರ್ಯಾಯವಾಗಿ ಆ ಶೌರನೆಂಬ ರಾಜನ ವಂಶದಲ್ಲಿ ಹುಟ್ಟಿದವನಾದ್ರಿಂದ ಇವರಿಗೆ ಶೌರಿ ಅಂತ ಹೆಸರು ಬಂತು ಶ್ರೀಕೃಷ್ಣನಿಗೆ. ಓಂ ಜನೈಶ್ವರಾಯ ನಮಃ. ಜನ ಈಶ್ವರ, ಜನರಿಗೆ ಪ್ರಭು ಅಷ್ಟೇ. ಇಲ್ಲಿ ದಶರಥ ಪುತ್ರನಾಗಿ ಜನರಿಗೆ ಚಕ್ರವರ್ತಿಯಾಗಿ ಮರೆದಾಡಿದವನು, ರಾಮರಾಜ್ಯವನ್ನು ಕಟ್ಟಿದವನು ಅಂತ ಅರ್ಥ. ರಾಮರಾಜ್ಯ, ರಾಮರಾಜ್ಯದ ಕಲ್ಪನೆ ಮಹಾತ್ಮ ಗಾಂಧೀಜಿಯವರು ಮತ್ತೆ ಮತ್ತೆ ಹೇಳಿದ ಕಾರಣ ಅದೇನೆ. ರಾಮರಾಜ್ಯದಲ್ಲಿ ಎಷ್ಟು ಸುಭಿಕ್ಷೆ ಇತ್ತು, ಎಷ್ಟು ಅದ್ಭುತ ಇತ್ತು, ಶಾಂತಿ ಸಮಾಧಾನ ಇತ್ತು ಅಂತನ್ನೋದರ ವರ್ಣನೆ ಬರುತ್ತದೆ. ಅಂತಹ ಒಂದು ಶ್ರೇಷ್ಠವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದವನು ಶ್ರೀರಾಮ. ಆದ್ರಿಂದ ಅವನು ಜನೇಶ್ವರ ಅಂತ ಬಿರುದನ್ನು ತಗೊಳ್ತಾನೆ. ಓಂ ಅನುಕೂಲಾಯ ನಮಃ. ಆ ಜನೇಶ್ವರ ಇದ್ದಾನಲ್ಲ ಶ್ರೀರಾಮ, ಅವನು ಅನುಕೂಲಕರನಾಗಿದ್ದಾನೆ. ಪರಮಾತ್ಮ ಅವತಾರ ತಾಳಿದಾಗಲೆಲ್ಲ ಅವನು ಸಜ್ಜನರಿಗೆ ಅನುಕೂಲನಾಗಿಯೇ ಇರ್ತಾನೆ. ಅದರೊಳಗೆ ಏನು ವ್ಯತ್ಯಾಸವೇ ಇಲ್ಲ. ಯಾವ ಪರಮಾತ್ಮನು ಕೂಡ ರಾಮನಾಗಿ ಬಂದಿದ್ದಾಗ ಮಾತ್ರ ಅನುಕೂಲಕರನಾಗಿದ್ದ, ಬಾಕಿ ಉಳಿದ ಅವತಾರದಲ್ಲಿ ಅನುಕೂಲಕರನಾಗಿ ಇರಲಿಲ್ಲ ಅಂತ ಹೇಳುವ ಮಾತೇ ಇಲ್ಲ. ಅನುಕೂಲ್ಯ, ಸೌಲಭ್ಯ, ಸೌಶೀಲ್ಯ ಇತ್ಯಾದಿ ಶ್ರೇಷ್ಠ ಗುಣಗಳು ಅವನಲ್ಲಿ ವಿಶೇಷವಾಗಿ ಕಂಡುಬರುತ್ತವೆ. ಇಲ್ಲಿ ಅವನು ಅನುಕೂಲನಾಗಿ ಕಂಡು ಬಂದಿದ್ದಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅನುಕೂಲ ಅಂದ್ರೆ ಏನರ್ಥ? ಸ್ವಾಭಾವಿಕವಾದ ಮಹತ್ವ ಇದ್ರೂ ಕೂಡ ಅತಿಕ್ರಮಣ ಮಾಡದೆ ತಂದೆಗೆ ಅನುಕೂಲವಾಗಿ ಇದ್ದವನು ಅಂತ ಅರ್ಥ. ಪರಮಾತ್ಮನಾಗಿ ಬಂದಿದ್ದಾನೆ ರಾಮ, ಅವನಲ್ಲಿ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಆ ಕೈಕೇಯಿ ಕಾಡಿಗೆ ಹೋಗು ಅಂತ ಹೇಳಿದ ಮಾತ್ರಕ್ಕೆ ಅವನು ಕಾಡಿಗೆ ಹೋಗ್ಬೇಕಾಗಿರ್ಲಿಲ್ಲ. ತಂದೆ ದಶರಥನನ್ನ ಶೋಕದ ಮಡುವಿನಲ್ಲಿ ಬೀಳಿಸಿ ತಾನು ಕಾಡಿಗೆ ಹೋಗ್ಬೇಕಾಗಿರ್ಲಿಲ್ಲ. ಅವನು ತನ್ನ ಸ್ವಶಕ್ತಿಯಿಂದ ಅಲ್ಲೇ ಉಳಿದು ರಾಜನಾಗಿದ್ದುಕೊಂಡು ತಂದೆಗೆ ಸಂತೋಷವನ್ನು ಉಂಟು ಮಾಡಬಹುದಾಗಿತ್ತು. ಆದ್ರೆ ತಂದೆಯ ಮಾತಿಗೆ ಒಂದು ಬೆಲೆ ಬಂದಂತಾಗುವುದಿಲ್ಲ. ಅವನು ಕೈಕೇಯಿಗೆ ಮಾತು ಕೊಟ್ಟಿದ್ದಾನೆ, ಆ ಮಾತನ್ನು ಉಳಿಸಬೇಕಾಗಿದೆ. ಅದು ತನ್ನ ಧರ್ಮ, ಮಗನಾದಂತಹ ತನ್ನ ಧರ್ಮ ಅಂತ ಅವನು ಅನುಕೂಲನಾಗಿದ್ದಾನೆ. ತಂದೆಗೆ ಅನುಕೂಲನಾಗಿ ಇದ್ದವನು ಅವನು, ಪ್ರಜಾನುಕೂಲನೂ ಕೂಡ ಆಗಿದ್ದಾನೆ. ಭಕ್ತ ಕ್ರೀಡೋ ಜನಾರ್ದನ, ಭಕ್ತರೊಂದಿಗೆ ಆಟವಾಡಿಕೊಂಡಿರ್ತಾನ. ಯಾವುದೇ ಬಗೆಯ ಭೇದ ಭಾವನೆಯನ್ನು ತೋರಿಸ್ತೇನೆ ಸಹಜವಾದ ರೀತಿಯಲ್ಲಿ ಇದ್ಬಿಡ್ತಾನ. ನಾನೇ ನೀನು, ನೀನೇ ನಾನು ಅಂತನ್ನುವಷ್ಟರ ಮಟ್ಟಿಗೆ ಅವನು ಸಂಬಂಧವನ್ನು ಬೆಳೆಸ್ಕೊಂಡು ಬಿಡ್ತಾನೆ. ಈ ರೀತಿಯಲ್ಲಿ ಅವನು ಅನುಕೂಲ. ಶ್ರೀರಾಮ ಎಂತೆಂಥ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದ್ದಾನೆ ಅಂತನ್ನೋದನ್ನ ವಾಲ್ಮೀಕಿ ಮಹರ್ಷಿಗಳು ವಿಶೇಷವಾಗಿ ರಾಮಾಯಣದಲ್ಲಿ ಹೇಳ್ತಾರೆ. ನೋಡಿ, ಕೆಲವು ಗುಣಗಳನ್ನ ಇಲ್ಲಿ ಹೇಳ್ತೇನೆ ನಾನು. ಅವನು ಯಾವಾಗಲೂ ಶಾಂತ ಸ್ವಭಾವದವನು, ಸಂಭಾಷಣೆಯನ್ನು ತಾನೇ ಮೊದಲು ಮಾಡ್ತಾನೆ ಮತ್ತು ಮೃದುವಾಗಿ ಮಾತನಾಡ್ತಾನೆ. ಬಿರುಸಾಗಿ ಮಾತನಾಡಿದವರಿಗೂ ಕೂಡ ಮರು ಬಿರುಸನ್ನ ಆಡದೆ ಮೃದುವಾಗಿಯೇ ನುಡಿತಾನೆ. ಎಂದೋ ತನಗೆ ಯಾರೋ ಮಾಡಿದಂತಹ ಯಾವುದೋ ಒಂದು ಉಪಕಾರವನ್ನ ಯಾವಾಗಲೂ ನೆನೆಸಿಕೊಂಡು ಸಂತೋಷ ಪಡ್ತಾ ಇರ್ತಾನೆ. 100 ಅಪಕಾರಗಳು ತನಗಾಗಿದ್ರೂ ಕೂಡ ಅದನ್ನ ಅವನು ಸ್ವಲ್ಪವೂ ನೆನಪಿನಲ್ಲಿ ಇಟ್ಕೊಂಡಿರೋದೇ ಇಲ್ಲ. ಅದಕ್ಕೆ ಕಾರಣ ಅವನಿಗೆ ತನ್ನಲ್ಲಿ ತನಗಿರತಕ್ಕಂತಹ ನಂಬಿಕೆ, ಧೈರ್ಯ. ಆತ ದೀನರಲ್ಲಿ ಸಹಾನುಭೂತಿ ಉಳ್ಳವನಾಗಿದ್ದಾನೆ, ಧರ್ಮ ತಿಳಿದವನಾಗಿದ್ದಾನೆ, ತನ್ನ ಮೇಲೆ ತನಗೆ ಹಿಡಿತ ಇರಿಸಿಕೊಂಡವನಾಗಿದ್ದಾನೆ, ಶುಚಿವಂತನಾಗಿದ್ದಾನೆ, ಕುಲಕ್ಕೆ ತಕ್ಕಂತಹ ಬುದ್ಧಿ ಸಂಪತ್ತು ಉಳ್ಳವನಾಗಿದ್ದಾನೆ. ತನ್ನ ಕ್ಷತ್ರಿಯ ಧರ್ಮವನ್ನ ಆತ ಅದು ದೊಡ್ಡದು ಅಂತ ಗೌರವಿಸ್ತಾ ಇದ್ದಾನೆ. ಶುಭ ಗುಣಗಳಿಗೆ ಆಕರಪ್ರಾಯನಾಗಿದ್ದಾನೆ ಸಮುದ್ರದಂತೆ. ಅವನು ಸಾಧುವಾಗಿದ್ದಾನೆ, ಅವನು ಧೀರನಾಗಿದ್ದಾನೆ, ಸತ್ಯ ಭಾಷಿಯಾಗಿದ್ದಾನೆ, ಸರಳನಾಗಿದ್ದಾನೆ. ಧರ್ಮಾರ್ಥಗಳನ್ನ ಬಲ್ಲ ಬ್ರಾಹ್ಮಣರಿಂದಲೂ ಕೂಡ ಮತ್ತು ವೃದ್ಧರಿಂದಲೂ ಕೂಡ. ನಡವಳಿಕೆಯನ್ನು ಕಲಿತವನು, ಶ್ರೇಷ್ಠವಾದ ನಡವಳಿಕೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಆ ವೃದ್ಧರ ಸೇವೆ ಮಾಡಿ, ಪ್ರಾಜ್ಞರ ಸೇವೆ ಮಾಡಿ ಕಲಿತುಕೊಂಡವನು. ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳ ತತ್ವವನ್ನ ಅರಿತುಕೊಂಡವನು. ಸುಮತಿ ಶಕ್ತಿ, ಪ್ರಭಾಶಕ್ತಿ, ಪ್ರತಿಭಾಶಕ್ತಿ ಸಂಪನ್ನನಾಗಿದ್ದವನು. ಲೋಕನೀತಿಗಳಲ್ಲಿಯೂ ಸಮಾಜದ ಸಂಕೇತ
ಸಂಪ್ರದಾಯಗಳಲ್ಲಿಯೂ ಕೂಡ ಮರ್ಮ ಒರಿತು ನಡೆದುಕೊಳ್ತಕ್ಕಂಥವನು, ನಿಶ್ಚಲವಾದ ಭಗವದ್ಭಕ್ತಿ ಉಳ್ಳವನು, ಸ್ವಯಂ ಭಗವಂತನಾಗಿದ್ದರೂ ಕೂಡ ಸ್ಥಿರವಾದ ವಿವೇಕ ಜ್ಞಾನ ಉಳ್ಳವನಾಗಿದ್ದವನು, ಕೆಟ್ಟದ್ದನ್ನ ಒಪ್ಪದವನು, ಕೆಟ್ಟದ್ದನ್ನ ನುಡಿಯದವನು, ಸೋಮಾರಿತನವಿಲ್ಲದವನು, ಮೈ ಮರೆತು ಮಾತನಾಡದವನು, ತನ್ನಲ್ಲಿರುವ ದೋಷಗಳನ್ನ ಹಾಗೂ ಇತರರಲ್ಲಿರುವ ದೋಷಗಳನ್ನ ಎರಡನ್ನೂ ಕೂಡ ಕಂಡುಕೊಂಡಿರುವವನು, ಶಾಸ್ತ್ರ ನಿಪುಣ, ಕೃತ್ಯಾಕೃತ್ಯ ವಿವೇಕಿ, ಯಾವ ಕೃತ್ಯ ಮಾಡಬೇಕು ಯಾವ ಕೃತ್ಯ ಮಾಡಬಾರದು, ಯಾವುದು ಕೃತ್ಯ ಯಾವುದು ಅಕೃತ್ಯ ಅಂತ ಅನ್ನೋದನ್ನು ತಿಳ್ಕೊಂಡಿರುವವನು, ಇತರರ ಅಂತರಂಗವನ್ನ ಊಹಿಸಿ ಇರುವವರಲ್ಲಿ ದಂಡಿಸುವವರಲ್ಲಿಯೂ ಅಥವಾ ದಂಡಿಸುವುದರಲ್ಲಿಯೂ ಕೂಡ ಅನುಗ್ರಹಿಸುವುದರಲ್ಲಿಯೂ ಕೂಡ ನ್ಯಾಯವನ್ನ ನಡೆಸುವಂತಹ ಕ್ರಮವನ್ನ ಅರಿತವನು, ಜನರನ್ನ ಸಂಪಾದಿಸಿಕೊಳ್ಳುವುದರಲ್ಲಿಯೂ ಸಂಪಾದಿಸಿಕೊಂಡಂತಹ ಜನರನ್ನ ಹದ್ದಿನಲ್ಲಿ ಇರಿಸಿಕೊಳ್ಳುವುದರಲ್ಲಿಯೂ ಅವರೇನಾದರೂ ದುಷ್ಟರಾಗಿ ಕಂಡು ಬಂದಲ್ಲಿ ತುಳಿದು ಹಾಕುವುದರಲ್ಲಿಯೂ ಅದಕ್ಕೆ ತಕ್ಕ ಸ್ಥಾನ ಕಾಲ ಸಂದರ್ಭಗಳನ್ನ ಅರಿತವನು, ಯಾವ ಕಾಲದಲ್ಲಿ ಸಜ್ಜನರನ್ನ ಮೇಲೆತ್ತಬೇಕು ಯಾವ ಕಾಲದಲ್ಲಿ ದುಷ್ಟರನ್ನ ನಿಗ್ರಹಿಸಬೇಕು ಅಂತನ್ನುವುದನ್ನ ತಿಳಿದವನು, ಆದಾಯದ ಕೆಲಸಗಳಲ್ಲಿ ಎಚ್ಚರವಾಗಿರ್ತಕ್ಕಂಥವನು, ಶಾಸ್ತ್ರಜ್ಞ ಸಭೆಯಲ್ಲಿ ಕೂಡ ಮತ್ತು ಪಂಡಿತ ಪಾಮರರು ಕರೆತುಕೊಂಡಿರಲು ಕೂಡ ಶ್ರೇಷ್ಠವಾದ ನಡತೆ ಉಳ್ಳವನು. ಅರ್ಥ ಅಂದ್ರೆ ಧನ, ಧನವನ್ನು ಧರ್ಮವನ್ನು ಶೇಖರ ಮಾಡಿ ಸುಖ ಪಡುವುದರಲ್ಲಿ ಆಲಸ್ಯವಿಲ್ಲದೆ ದಕ್ಷನಾಗಿ ಇರುವವನು, ಹೊಟ್ಟೆ ಕಿಚ್ಚಿಲ್ಲದವನು, ಕೋಪವನ್ನು ಗೆದ್ದವನು, ಗರ್ವವಿಲ್ಲದವನು, ಕರುಬದವನು, ಇನ್ನೊಬ್ಬರ ಪ್ರಗತಿಯನ್ನು ಕಂಡು ಕರುಬದವನು, ಯಾವ ಪ್ರಾಣಿಯನ್ನು ಅವಮಾನ ಪಡಿಸದವನು, ಧರ್ಮ ತತ್ವವನ್ನು ತನ್ನ ಪ್ರತಿಜ್ಞೆಯನ್ನು ಮರೆತು ಆಯಾ ಕ್ಷಣಕ್ಕೆ ಸರಿಯೆನಿಸಿದಂತೆ ನಡೆಯುವವನಲ್ಲ, ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತಕ್ಕಂಥವನಲ್ಲ. ಹೀಗೆ ಶ್ರೇಷ್ಠವಾದ ಗುಣಗಳ ಪಟ್ಟಿ ಬಹಳ ದೊಡ್ಡದಿದೆ ಅವಂತು. ಇಷ್ಟಿದ್ರೆ ಸಾಕು ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಅನಿಸ್ಕೊಳ್ಳೋದಕ್ಕೆ. ಹೀಗೆ ರಾಮಾಯಣವನ್ನು ಓದಿದಾಗ ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇದೆಯೋ ಅಂತನ್ನೋದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಹಾಗಿದ್ರೆ ಮಾತ್ರವೇ ಆ ಮೂಲಕ ರಾಮಾಯಣ ಮಹಾಭಾರತಗಳ ಮೂಲಕ ನಾವು ಸುಸಂಸ್ಕೃತರಾಗುತ್ತೇವೆ. ಆದರೆ ಎಷ್ಟೋ ಜನ ರಾವಣನಿಂದ ಕಲಿತಕ್ಕಂಥವತ್ತೇ ಹೆಚ್ಚು, ಅದು ಕೌರವರಿಂದ ಕಲಿತಕ್ಕಂಥದ್ದೇ ಹೆಚ್ಚು, ಅಥವಾ ಕೈಕೇಯಿಂದ ಕಲಿತಕ್ಕಂಥವರೇ ಹೆಚ್ಚು, ಅಥವಾ ಮಂಥೈಯಿಂದ ಕಲಿತುಕೊಳ್ತಕ್ಕಂಥವರೇ ಹೆಚ್ಚು. ಅದೆಲ್ಲ ಕಲಿತ್ಕೊಳ್ಬೇಕಾಗೇ ಇಲ್ಲ, ಅಲ್ಲೇ ಇರುತ್ತೆ, ಅದು ನೋಡಿಕೊಂಡಾಗ ನೆನಪಾಗುತ್ತೆ, ಸ್ವಲ್ಪ ಹೆಚ್ಚು ಮಾಡಿಕೊಳ್ತಾರೆ. ಆದರೆ ಅದರಲ್ಲಿ ಬರ್ತಕ್ಕಂಥ ಆದರ್ಶ ವ್ಯಕ್ತಿಗಳ ಎಲ್ಲ ಆದರ್ಶ ನಡವಳಿಕೆಗಳನ್ನು ನಮ್ಮದನ್ನಾಗಿಸಿಕೊಳ್ಬೇಕು. ಓಂ ಅನುಕೂಲಾಯ ನಮಃ, ಅನುಕೂಲಕರನಾದಂತಹ ಶ್ರೀರಾಮನಿಗೆ ನಮಸ್ಕಾರ. ಓಂ ಶತಾವರ್ತಾಯ ನಮಃ, ಶತ ಆವರ್ತ, ಆವರ್ತನೆ ಪುನರಾವರ್ತನೆ, ಮತ್ತೆ ಮತ್ತೆ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು. ಶತ ಅಂದ್ರೆ ನೂರು, ನೂರು ಸಲ ಅಂತ ಅರ್ಥ ಅಲ್ಲ, ಮತ್ತೆ ಮತ್ತೆ ಅಂತ ಅರ್ಥ. ಇಲ್ಲಿ ಭಗವಂತನನ್ನ ಇಲ್ಲಿ ಶತಾವರ್ತ ಅಂತ ಕರೆಯಲಾಗಿದೆ. ಏನರ್ಥ? ಮತ್ತೆ ಮತ್ತೆ ಬಂದು ಹೋಗ್ತಕ್ಕಂಥವನು, ದುಷ್ಟ ನಿಗ್ರಹಕ್ಕಾಗಿ, ಶಿಷ್ಟರ ಅನುಗ್ರಹಕ್ಕಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಆ ಸ್ತೋತ್ರ ಎಲ್ಲ ಬಹಳ ಪ್ರಚಲಿತ. ಮತ್ತೆ ಮತ್ತೆ ನಾನು ಧರ್ಮ ಸಂಸ್ಥಾಪನೆಗಾಗಿ ಸಂಭವಿಸ್ತಾ ಇರ್ತೇನೆ ಅಂತನೋ ಮಾತನ್ನ ಈ ಶಬ್ದದ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು. ಓಂ ಶತಾವರ್ತಾಯ ನಮಃ, ಓಂ ಪದ್ಮಿನೇ ನಮಃ. ಪದ್ಮ ಅಂದ್ರೆ ಲಕ್ಷ್ಮಿ, ಇಲ್ಲಿ ಪದ್ಮಿನ್, ಪದ್ಮಿ ಅಂತಂದ್ರೆ ಪದ್ಮಿನ್ ಅನ್ನುವ ಶಬ್ದಕ್ಕೆ ಏನು ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವತಾರ ಎತ್ತುವಾಗಲೆಲ್ಲ ಲಕ್ಷ್ಮಿಯೊಂದಿಗೆ ಬರ್ತಕ್ಕಂಥವನು ಅಂತ. ತನ್ನ ಶಕ್ತಿ ಸ್ವರೂಪಿಣಿ ಆದ ಲಕ್ಷ್ಮಿ ಇಲ್ಲದೇನೆ ಅವನು ಅವತಾರ ಎತ್ತೋದೇ ಇಲ್ಲ ಅಂತ. ಅಂದ್ರೆ ಹೆಚ್ಚಾಗಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ವಾಮನ ಅವತಾರದಲ್ಲಿ ಎಲ್ಲಿ ಕರ್ಕೊಂಬಂದಿದ್ದ ಅನ್ನೋ ಪ್ರಶ್ನೆ ಯಾರಾದರೂ ಹಾಕ್ಬೋದಲ್ಲ. ಆ
ಆದರೆ ಆಮೇಲೆ ಕೂಡ ಅವರು ಆವಿರ್ಭವಿಸಿ ಬರಬಹುದು. ಉದಾಹರಣೆಗೆ ಹಿರಣ್ಯ ಕಶ್ಯಪನ್ನು ಕೊಲಿಸೋದಕ್ಕೆ ಕೋಪಾವಿಷ್ಟ ಭರಿತನಾಗಿ ನರಸಿಂಹ ಬಂದಾಗ, ಉಗ್ರ ನರಸಿಂಹ ಬಂದಾಗ, ಆಮೇಲೆ ಲಕ್ಷ್ಮಿ ಬಂದು ಅವನನ್ನು ಸಮಾಧಾನ ಮಾಡಬೇಕಾಯಿತು. ಅದರಿಂದ ಅವನು ಲಕ್ಷ್ಮೀ ನರಸಿಂಹ ಆಗಿಬಿಡ್ತಾನೆ. ಈ ರೀತಿಯಲ್ಲಿ ಅವತಾರ ತಾಳುವಾಗಲೆಲ್ಲ ತನ್ನ ಲಕ್ಷ್ಮಿಯೊಂದಿಗೆ ಅವನು ಸಂಭವಿಸತಕ್ಕಂಥವನಾದ್ರಿಂದ ಅವನು ಪದ್ಮಿ ಅಂತ ಕರೆಯಲಾಗಿದೆ. ಆಮೇಲೆ ಇನ್ನೊಂದು ಅರ್ಥ ಕೂಡ ಇದೆ, ಶಂಖಚಕ್ರಕದ ಪದ್ಮಧಾರಿಯಾದವನು ಅವನು. ಆದ್ರಿಂದ ಆ ಲೀಲಾ ಪದ್ಮ ಅಂತ ಹೇಳ್ತಕ್ಕಂಥದ್ದು ಸದಾ ಅವನ ಕೈನಲ್ಲಿ ಇರ್ತದೆ. ಈ ಪದ್ಮ ಅಂತ ಹೇಳ್ತಕ್ಕಂಥದ್ದು ಭಕ್ತಿ ಸೂಚಕವಾದದ್ದು. ಅವನ ಹೃದಯ ಎಷ್ಟು ಮೃದು ಅಂತನ್ನೋದನ್ನು ತೋರಿಸ್ತಕ್ಕಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸೂಕ್ಷ್ಮ ಕೂಡ ಇದೆ. ಯಾರು ದುಷ್ಟರು ಅವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಭಗವಂತ ಮೊದಲು ತನ್ನ ಕಮಲದಿಂದ ಮುಟ್ಟಿ ಹೇಳ್ತಾನೆ, ನೋಡಯ್ಯ ತಪ್ಪಾಗ್ತದೆ, ಹಾಗೆ ಮಾಡಬೇಡ. ಅಷ್ಟು ಕೋಮಲವಾಗಿ ಹೇಳ್ತಾನೆ, ಅವನು ಸೂಚನೆ ಕೊಡ್ತಾನೆ ಕಮಲವನ್ನು ಮುಟ್ಟಿಸೋದ್ರ ಮೂಲಕ. ಆದರೆ ಮನುಷ್ಯರೆಲ್ಲ ಎಲ್ಲಿ ಕೇಳ್ತಾರೆ, ಮೆತ್ತಗೆ ಮಾತಾಡಿದವರನ್ನು ಕೇಳಿದರೆ ಅಥವಾ ಮೆತ್ತಗೆ ಮಾತಾಡ್ತಾ ಇತ್ತು ಅಂತಂದರೆ ನಮ್ಮನ್ನೇ ಮೆತ್ತಗೆ ಮಾಡಿಬಿಡ್ತಾರೆ. ಹಾಗೇನೇ ಪರಮಾತ್ಮ ಹೇಳಿದ್ರು ಕೂಡ ಎಷ್ಟೋ ಜನ ಕೇಳೋದಿಲ್ಲ ತಾನೆ. ಸಾರಿ ಕೊಂದರೆ ಪಾಪವಿಲ್ಲ ಅಂತ ಶಿಶುಪಾಲನನ್ನು ಕೊಲ್ಲುವಾಗ ಶ್ರೀಕೃಷ್ಣ, ಅತ್ತೆ 99 ತಪ್ಪು ಮಾಡಿ ಆಯಿತು, ಈಗ 100ನೇ ತಪ್ಪು ಮಾಡಿದಾನೆ ಸಾಯಿಸ್ತೇನೆ ಅಂತೇಳಿ ಚಕ್ರ ಬಿಟ್ಬಿಡ್ತಾನೆ. ಆದ್ರಿಂದ ಮೊದಲು ಅವನು ತಾಳ್ಮೆಯಿಂದ ಸಹನೆಯಿಂದ ಕಮಲ ಪುಷ್ಪವನ್ನು ಮುಟ್ಟಿಸಿ, ನೋಡು ತಪ್ಪಾಗ್ತದೆ, ಹಾಗೆ ಮಾಡಬಾರ್ದು. ಆ ಒಳ್ಳೆಯ ಮಾತಿಗೆ ಅವನೇನಾದರೂ ತಿದ್ದುಕೊಂಡ್ರೆ ಮತ್ತೆ ಮತ್ತೆ ಅದೇ ಕಮಲ ಪುಷ್ಪವನ್ನು ಮುಟ್ಟಿಸ್ತಾ ಇರ್ತಾನೆ. ಅವನಲ್ಲಿ ಇರ್ತಕ್ಕಂತಹ ಹೃದಯ ಕಮಲವನ್ನು ಅರಳಿಸ್ತಾನೆ. ಹಾಗೇನಾದರೂ ಮಾಡದೆ ಮತ್ತೆ ತಪ್ಪು ಮಾಡಿದ್ರೆ ಶಂಕ ಹೋದ್ಬಿಡ್ತಾನೆ, ಅದಿನ್ನೂ ಜಾಸ್ತಿ ಎಚ್ಚರಿಕೆ, ವಾರ್ನಿಂಗ್, ನೋಡು ಜಾಸ್ತಿ ಆಯಿತು ಭೋ ಅಂತ. ಅದಕ್ಕೂ ಏನಾದರೂ ಅವನೇನಾದರೂ ಜಗ್ಗದೆ ಹೋದ್ರೆ ಆಗ ಅವನ ಕೈಲಿ ಗದೆ ಇರುತ್ತೆ ನೋಡಿ, ಒಂದು ಬಳಾರ್ ಅಂತ ಬಾರಿಸ್ಬಿಡ್ತಾನೆ. ಅಷ್ಟು ತಿಂದರೂ ಕೂಡ ಅದು ಯಾರಿಗೋ ಹೊಡಿತಾ ಇದ್ದಾರೆ ಅಂದ್ಕೊಂತಲ್ಲ ಎಮ್ಮೆ. ಆ ರೀತಿಯಲ್ಲಿ ಏನಾದರೂ ವರ್ತಿಸಿದ ಪಕ್ಷದಲ್ಲಿ ನಾಲ್ಕನೆಯದಾದಂತಹ ಚಕ್ರವನ್ನು ಬಿಟ್ಬಿಡ್ತಾನೆ. ಹೀಗೆ ಶಂಖಚಕ್ರ ಗದಾ ಪದ್ಮಗಳ ಉಪಯೋಗ. ಆದರೆ ಅವನಿಗೆ ವಿನಯವಾಗಿ ನಾವು ನಡ್ಕೊಂಡ ಪಕ್ಷದಲ್ಲಿ ಅವನು ಆ ಲೀಲಾ ಪದ್ಮದಿಂದ ನಮ್ಮನ್ನು ಅನುಗ್ರಹಿಸ್ತಾನೆ. ಓಂ ಪದ್ಮ ನಿಭೇಕ್ಷಣಾಯ ನಮಃ. ಪದ್ಮ ನಿಭ ಈಕ್ಷಣ, ಈಕ್ಷಣ ಅಂದರೆ ದೃಷ್ಟಿ, ನಿಭ ಅಂತಂದ್ರೆ ಪ್ರಕಾಶ, ಪದ್ಮ ಅಂದ್ರೆ ಗೊತ್ತು. ಪದ್ಮ ಪ್ರಕಾಶದಂತೆ ಅವನ ದೃಷ್ಟಿ, ಕೃಪಾ ದೃಷ್ಟಿ. ಅವನು ತನ್ನ ಭಕ್ತರನ್ನ ಕೇವಲ ಆ ಶುಭವಾದ ಶ್ರೇಷ್ಠವಾದ ಮೃದುವಾದ ಆ ದೃಷ್ಟಿ ಕೃಪಾ ಕಟಾಕ್ಷದಿಂದಲೇನೆ ಖುಷಿ ಪಡಿಸಿಬಿಡ್ತಾನೆ, ಆನಂದ ಪಡಿಸಿಬಿಡ್ತಾನೆ. ತನ್ನ ಭಕ್ತ ಸಂಸಾರದಲ್ಲಿ ಬಗೆ ಬಗೆಯ ಕಷ್ಟಗಳಿಗೆ ಗುರಿಯಾಗಿ ನೊಂದು ಬೆಂದು ಹೇ ಪರಮಾತ್ಮ ನೀನೇ ಗತಿ ಅಂತ ಹೇಳ್ಕೊಂಡು ಬಂದಾಗ ಒಮ್ಮೆ ತನ್ನ ಕೃಪಾ ಕಟಾಕ್ಷವನ್ನ ಮಧುರವಾದಂತಹ ದೃಷ್ಟಿಯನ್ನ ಆ ಕಡೆಗೆ ಹರಿಸಿಬಿಡ್ತಾನೆ. ಆದ್ರಿಂದ ಅವನಿಗೆ ಪದ್ಮ ನಿಭೀಕ್ಷಣ ಅಂತ ಹೆಸರು. ಕೃಪಾಸೂಚಕವಾದಂತಹ ಶ್ರಮ ನಿವಾರಕ ಈಕ್ಷಣ ಪದ್ಮ ನಿಭೀಕ್ಷಣ. ಪದ್ಮನಾಭೋರವಿಂದಾಕ್ಷ ಪದ್ಮ ಗರ್ಭ ಶರೀರಭೃತ್ ಮಹರ್ದಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡ ಧ್ವಜ. ಪದ್ಮೀ ಪದ್ಮ ನಿಭೇಕ್ಷಣ ಪದ್ಮನಾಭ ಅರವಿಂದಾಕ್ಷ ಪದ್ಮ ಗರ್ಭ. ಎಲ್ಲ ಪದ್ಮ ನಮ್ಮಲ್ಲೂ ಕೂಡ ಹೇಳದುಂಟು, ಅವರ ಕರಂ ಪದ್ಮದಿಂದ ಮುಖ ಪದ್ಮ, ಅವರ ಮುಖ ಕಮಲ, ಮುಖ ಪದ್ಮ ಅರಳಿತು. ಇದೆಲ್ಲ ಔಪಚಾರಿಕ, ಪದ್ಮದಾಗಿರಲ್ಲ ಆ ಮುಖ. ಆದರೆ ಭಗವಂತನ ಮುಖ ಪದ್ಮದಂತಹ ಮುಖ. ಅವನ ಶರೀರದ ಅಂಗ ಪ್ರತ್ಯಂಗವೂ ಕೂಡ ಪದ್ಮದಂತೆ.
ಪಾದಪದ್ಮ. ಹಾಗೆ ನಮ್ಮ ಮನುಷ್ಯರಲ್ಲೂ ಕೂಡ ಆ ಪದ್ಮ ಇದೆ. ಅತ್ಯಂತ ಕೆಳಗಡೆ ಮೂಲಾಧಾರದಲ್ಲಿ ಇರತಕ್ಕಂಥ ಅದೊಂದು ಪದ್ಮ, ಮಣಿಪುರದಲ್ಲಿ ಇರತಕ್ಕಂಥದ್ದು ಇನ್ನೊಂದು ಪದ್ಮ, ಸ್ವಾಧಿಷ್ಠಾನದಲ್ಲಿ ಇರತಕ್ಕಂಥದ್ದು ಮತ್ತೊಂದು ಪದ್ಮ, ಅನಾಹತದಲ್ಲಿ ಇರತಕ್ಕಂಥದ್ದು ಮತ್ತೊಂದು ಪದ್ಮ, ವಿಶುದ್ಧದಲ್ಲಿ ಇರತಕ್ಕಂಥದ್ದು ಇನ್ನೊಂದು ಪದ್ಮ, ಆಜ್ಞಾಚಕ್ರದಲ್ಲಿ ಇರತಕ್ಕಂಥದ್ದು ಆರನೆಯ ಪದ್ಮ, ಏಳನೆಯ ಪದ್ಮವೇ ಸಹಸ್ರಾರ ಪದ್ಮ, ಸಹಸ್ರ ದಳ ಪದ್ಮ, ಆರ ದಳ ಸಹಸ್ರಾರ ಪದ್ಮ ಇಲ್ಲಿದೆ. ಆದ್ರಿಂದಲೇ ಇದನ್ನ ಬಹಳ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ. ಸ್ನಾನ ಮಾಡಲ್ಲ ಎಷ್ಟೋ ಜನ ಸರಿಯಾಗಿ, ಚೆನ್ನಾಗಿ ಅದನ್ನು ಕಾಪಾಡಿಕೊಳ್ಬೇಕು ತಲೆ. ಆ ಪದ್ಮರಿಂದ ದುರ್ವಾಸನೆ ಹೊಡಿತಾ ಇರುತ್ತೆ ಎಷ್ಟೋ ಜನದ ತಲೆ ಎಲ್ಲ, ವಾಸನೆ ಒಳಗೂ ವಾಸನೆ ಹೊರಗಡೆನೂ ವಾಸನೆ ಅನ್ನಿ. ಹೀಗೆ ನಮ್ಮ ಶರೀರದಲ್ಲೂ ಕೂಡ ಅದೇ ಪರಮಾತ್ಮ ಇದಾನ ನೋಡಿ. ಪರಮಾತ್ಮ ಯಾವಾಗ ಇದಾನೋ ಇಲ್ಲಿರತಕ್ಕಂಥದ್ದು ಕೂಡ ಪದ್ಮಗಳು ಬೇಕಾದಷ್ಟಿವೆ. ಇಲ್ಲಿ ಪದ್ಮನಾಭ ಅಂತ ಕರೆಯಲಾಗಿದೆ ಪರಮಾತ್ಮನನ್ನ. ನಾಭಿ ಪಕ್ಕಳು, ಅದು ಕೂಡ ಪದ್ಮದಂತೆ, ಅದರೊಳಗಿಂದ ಉದ್ಭವಿಸಿದಾನೆ ಪರ ಇದು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ನಾವು ಕೇಳ್ತೀವಿ. ಸುಂದರ ಅಂತ ಒಂದರ್ಥ. ಓಂ ಅರವಿಂದಾಕ್ಷಾಯ ನಮಃ. ಅರವಿಂದ ಅಂದ್ರೆ ಪದ್ಮ, ಅಕ್ಷ ಅಂದ್ರೆ ಕಣ್ಣು, ಪದ್ಮದಂತಹ ಕಣ್ಣುಳ್ಳವನು. ಓಂ ಪದ್ಮ ಗರ್ಭಾಯ ನಮಃ. ಪದ್ಮಗರ್ಭ ಅಂತ ಹೇಳಿದ್ರೆ ಗರ್ಭ ಅಂತಂದ್ರೆ ಗೊತ್ತು, ಉದರ. ಸರ್ವಲೋಕಗಳನ್ನು ಧರಿಸಿದಂತಹ ಅವನ ಗರ್ಭ ಬ್ರಹ್ಮಾಂಡೋದರ, ಅದು ಕೂಡ ಪದ್ಮದಂತೆ ಸುಕೋಮಲ. 14 ಲೋಕಗಳನ್ನ ಇಟ್ಟುಕೊಂಡ್ರು ಕೂಡ ಅವುಗಳು ಏನು ಕೂಡ ಹಾನಿ ಆಗದಂತೆ ಇಟ್ಕೊಂಡಿದ್ದಾನೆ. ಆದ್ರಿಂದ ಕೋಮಲದಂತಹ, ಕೋಮಲವಾದಂತಹ ಪದ್ಮ ಇದೇ ಪದ್ಮಗರ್ಭ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಮಾಡಿದ್ದಾರೆ ಜ್ಞಾನಿಗಳು. ಏನು ಹೇಳಿದ್ರೆ, ಹೃದಯ ಕಮಲದ ಮಧ್ಯದಲ್ಲಿ ಇರತಕ್ಕಂಥವನು. ಕಮಲಾಕ್ಷ ಪದ್ಮ, ಪದ್ಮನಾಭ ಅಂತಂದ್ರೆ ನಾಭಿ ಹೊರಗಡೆ ಇರತಕ್ಕಂಥದ್ದು, ಆ ನಾಭಿ ಅಂತ ಇರ್ತಕ್ಕಂಥದ್ದು ಪದ್ಮದಂತೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಪದ್ಮ ಗರ್ಭ ಅಂತ ಹೇಳುವಾಗ ಪದ್ಮದ ಗರ್ಭದ ಒಳಗೆ ಇರತಕ್ಕಂಥವನು ಅಂತ. ಹೃದಯ ಪದ್ಮದ ಗರ್ಭದ ಒಳಗೆ ಚಿದಾಕಾಶದಲ್ಲಿ ಚಿದಾನಂದ ಚಿದಾನಂದ ಸ್ವರೂಪಿಯಾಗಿ ಇರತಕ್ಕಂಥವನು ಅಂತ ಹೀಗೂ ಕೂಡ ಅರ್ಥವನ್ನ ಮಾಡಿದ್ದಾರೆ. ಹೃದಯ ಪದ್ಮದಲ್ಲಿ ಇರತಕ್ಕಂಥವನು, ಹೃದಯ ಪದ್ಮದ ಅಲ್ಲಿ ಇದ್ದುಕೊಂಡು ಯೋಗಿಗಳಿಂದ ಧ್ಯಾನಿಸಲ್ಪಡ್ತಕ್ಕಂಥವನು ಅಂತ ಅರ್ಥ ಪದ್ಮಗರ್ಭ ಅಂತ. ಇನ್ನೊಂದರ್ಥ, ಅವನ ಗರ್ಭವೇ ಪದ್ಮದಂತೆ ಎಷ್ಟು ಲೋಕಗಳಿವೆಯೋ ಎಲ್ಲ ಬ್ರಹ್ಮಾಂಡಗಳನ್ನು ಕೂಡ ಅದರೊಳಗಡೆ ಇಟ್ಟುಕೊಂಡು ಕಾಪಾಡ್ತಕ್ಕಂಥವನು, ಪೋಷಿಸ್ತಕ್ಕಂಥವನು ಅಂತ. ಹೀಗೆ ಈ ಪದ್ಮಕ್ಕೆ ಸಂಬಂಧಪಟ್ಟಷ್ಟು ಮಾತ್ರ ಅರ್ಥವನ್ನು ಹೇಳಿ ಉಳಿದುದನ್ನ ಮುಂದಿನ ಶನಿವಾರ ನಾವು ಇಲ್ಲಿ ಇದ್ರೆ ಹೇಳ್ತೇನೆ. ಯಾತಕ್ಕೆ ಅಂತಂದ್ರೆ ಈ ಶನಿವಾರಕ್ಕೆ ಕೂಡ ನಾವು ಇರುವ ಸಂದರ್ಭ ಇರಲಿಲ್ಲ, ಭದ್ರಾವತಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಅವರು ಹೇಳಿದರು. ಕಾರಣಾಂತರಗಳಿಂದ ಮುಂದುವರಿಸಲಾಗಿದೆ ಅಂತ ಹೇಳಿದರು. ಕಾರಣಾಂತರಗಳು ಬರುತ್ತವೆ ಇಲ್ಲ ಅಂತಲ್ಲ, ಪುಣ್ಯಕ್ಕೆ ಅವರು ಬಂದು ಮೊದಲೇ ಹೇಳಿದರು. ಆದ್ರಿಂದ ಇವತ್ತಿನ ಉಪನ್ಯಾಸ ನಡೆಯಿತು. ಮುಂದಿನ ಶನಿವಾರಕ್ಕೆ ಹಾಕ್ಕೊಂಡಿದ್ದಾರೆ ಅದನ್ನು, ಶನಿವಾರ ಬಹಳ ಅನುಕೂಲ ಅಂತ ಹಾಕ್ಕೊಂಡಿದ್ದಾರೆ ಅವರು. ಇದೇ ಕೊನೆಯ ಶನಿವಾರ, ಇನ್ನು ಈ ಶನಿವಾರ ಭಾನುವಾರ ಎಲ್ಲಿಯೂ ಯಾವ ಕಾರ್ಯಕ್ರಮವೂ ಒಪ್ಕೊಳ್ಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ದಿನಚರಿ ಹಾಳು ಮಾಡಿಕೊಂಡು ಹೊರಗಡೆ ಎಷ್ಟು ಲೋಕ ಕಲ್ಯಾಣ ಮಾಡಿದ್ರೆ ಏನು ಪ್ರಯೋಜನ ಅಂತನ್ನುವ ದೃಷ್ಟಿಯಿಂದ. ಅಂತೂ ಮುಂದಿನ ಶನಿವಾರ ಬಹುಶಃ ಭದ್ರಾವತಿಗೆ ಬರಬಹುದು, ಹೋದ್ರೆ ಹೋದವು, ಇಲ್ಲಿದ್ರೆ ಗೊತ್ತಿಲ್ಲ. ಆದ್ರಿಂದ ಉಪನ್ಯಾಸ ಅಂತೂ ಇರ್ತದೆ, ಒಬ್ಬರು ಅಲ್ಲಿದ್ರೆ ಇನ್ನೊಬ್ಬರಾದರೂ ಬಂದು ಮಾತನಾಡ್ತಾರೆ, ಅದನ್ನು ಕೇಳಿಸ್ಕೊಂಡು ಹೋಗಬಹುದು. ನಿಮಗೆಲ್ರಿಗೂ ಸ್ವಾಗತ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುತೇ ಪದ್ಮನಾಭೋ.